ತ್ರಾತ ಅಂದರೆ ರಕ್ಷಿಸಲ್ಪಟ್ಟವ, ಶರ್ವತ್ರಾತ ಅವನಿಗೆ ಹೆಸರೇ ಶರ್ವತ್ರಾತ ಅಂತ ಬಂತು. ಅಶ್ವತ್ಥಾಮ ಒಳಗೆ ನುಗ್ಗಬೇಕಲ್ಲ ಶಿಬಿರದ ಒಳಗೆ, ಬಾಗಿಲಲ್ಲಿ ರುದ್ರನ ರೂಪ ಇತ್ತಲ್ಲ, ಒಳ ಹೋಗು ಅಂತ ಅಶ್ವತ್ಥಾಮನಿಗೆ ರುದ್ರನ ರೂಪವೇ, ಬಾಗಿಲು ಕಾಯ್ತಾ ಇದ್ದ ರೂಪವೇ ಅನುಮತಿ ಕೊಟ್ಟದ್ದಲ್ವ. ಒಳಗು ಹೋಗುವಾಗ ಬಾಗಿಲು ಕಾಯ್ತಾ ಇದ್ದ ರೂಪ ಏನು ಮಾಡಿತ್ತು, ಒಳಗಿದ್ದ ಭೀಮಸೇನನ ಪುಟ್ಟ ಮಗುವನ್ನು ಹಿಡ್ಕೊಂಡು ಕೈಲಾಸಕ್ಕೆ ಹೋಯಿತು. ಭೀಮನ ಮಗು ಯಾರಲ್ಲಿ ಹುಟ್ಟಿದ್ದು, ಕಾಶಿ ದೇಶದ ರಾಜನ ಮಗಳಲ್ಲಿ, ಅವಳ ಹೆಸರು ಕಾಳಿ, ಅವಳಲ್ಲಿ ಹುಟ್ಟಿರತಕ್ಕಂಥ ಮಗು. ದ್ರೌಪದಿಯ ಮಕ್ಕಳನ್ನೆಲ್ಲ ಕೊಂದಾಗಿದೆ, ದ್ರೌಪದಿಯ ಮಕ್ಕಳನ್ನು ಹಿಡ್ಕೊಂಡು ಹೋಗಿಲ್ಲ, ಕಾಳಿಯ ಮಗನನ್ನು ಹಿಡ್ಕೊಂಡು ರುದ್ರದೇವರು ತಾನು ಹೋದ. ಶರ್ವ ತಾನು ಕೈಲಾಸಕ್ಕೆ ಹೋದ, ಅಲ್ಲೇ ಇಟ್ಟುಕೊಂಡ. ಎಷ್ಟು ಸಮಯ ಇಟ್ಟುಕೊಂಡ, ಕೃಷ್ಣ ಹೇಳಿದ ಅಲ್ಲೇ ಇರಲಿ ನಾನು ಹೇಳ್ತೇನೆ, ಆಮೇಲೆ ಹಿಡ್ಕೊಂಡು ಬಂದರೆ ಸಾಕು ಅಂತ. ಯಾಕೆ, ಈಗಲೇ ಅವ ಬಂದರೆ, ಈಗಲೇ ಅವನನ್ನು ತಂದರೆ ರಾಜ್ಯ ಯಾರಿಗೆ ಹೋಗುತ್ತೆ, ಪರೀಕ್ಷಿತನ ಬದಲು ಅವನಿಗೆ ಹೋಗುತ್ತೆ. ನಮಗೇನಾಗಬೇಕಾಗಿದೆ, ರಾಜ್ಯ ಪರೀಕ್ಷಿತನಿಗೆ ಸಿಗಬೇಕಾಗಿದೆ. ಯಾಕೆ ಪರೀಕ್ಷಿತನಿಗೆ ಸಿಗಬೇಕು, ಬೇಗ ಸಾಯುವುದಕ್ಕೋಸ್ಕರ. ಯಾಕೆ ಬೇಗ ಸಾಯಬೇಕು, ನಮಗೆ ನಿಮಗೆ ಭಾಗವತ ಸಿಗುವುದಕ್ಕೋಸ್ಕರ. ಇದು ನಮಗೆ ಭಾಗವತ ಸಿಕ್ಕಿದ್ದು ನೋಡಿ, ಗೀತೆ ಸಿಕ್ಕಿದ್ದು ಅರ್ಜುನನಿಂದ, ಭಾಗವತ ಸಿಕ್ಕಿದ್ದು ಪರೀಕ್ಷಿತ ರಾಜನಿಂದ. ಹಾಗಾದರೆ ಭಗವಂತನ ಸಂಕಲ್ಪ, ಇಂಥವನೇ ಸಿಂಹಾಸನದಲ್ಲಿ ಕೂಡಬೇಕು ಅಂತ ಭಗವಂತ ಏನಾದರೂ ಸಂಕಲ್ಪ ಮಾಡಿದರೆ ಅದರ ಲಾಭ ಆ ವ್ಯಕ್ತಿಗಲ್ಲ, ಮುಂದಿನ ಸಮಾಜಕ್ಕೆ. ಆ ಪರೀಕ್ಷಿತರ ರಾಜ್ಯಭಾರ ಮಾಡಬೇಕು, ಚೂರು ಅನ್ಯಾಯ ಮಾಡಬೇಕು, ಸಾಯುವ ಪ್ರಸಂಗ ಬರಬೇಕು, ಶುಕಾಚಾರ್ಯರು ಭಾಗವತವನಿಗೆ ಹೇಳಬೇಕು, ಆ ಭಾಗವತ ಮುಂದಿನ ಸಮಾಜಕ್ಕೆ ಸಿಗಬೇಕು. ಅದಕ್ಕೋಸ್ಕರ ಪರೀಕ್ಷಿತ ರಾಜ್ಯ ಆಡಬೇಕು, ಅಷ್ಟರ ತನಕ ಶರ್ವತ್ರಾದ ಬಾರದಿರಲಿ ಅಂತ ಕೃಷ್ಣನ ಸಂಕಲ್ಪ. ಆದ್ದರಿಂದ ರುದ್ರದೇವರು ಅಲ್ಲೇ ಉಳಿಸಿಕೊಂಡರು. ಹೀಗೆ ಒಂದು ಬದಿಯಲ್ಲಿ ಶರ್ವತ್ರಾತ ಅಂತ ಒಂದು ಕುಡಿ ಭೀಮಸೇನ ದುಳಿಯಿತು, ಮತ್ತೊಂದು ಕಡೆಯಲ್ಲಿ ಅರ್ಜುನನ ಕುಡಿ ಉಳಿಯಿತು. ಓಹೋ, ಹಾಗಾದರೆ ನಮ್ಮ ವಂಶವನ್ನು ಬೆಳೆಸುವುದು ಅಥವಾ ಉಳಿಸುವುದು ಅಳಿಸುವುದು ದೇವರ ಕೈಯಲ್ಲಿ ಅಲ್ವೋ? ಹೌದು. ಯಾರ ಕುಡಿಯನ್ನು ಉಳಿಸ್ತಾನೆ, ಯಾರ ಕುಡಿಯನ್ನು ಅಳಿಸ್ತಾನೆ ಅಂದರೆ, ಯಾರು ದ್ರೌಪದಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡುತ್ತಾರೋ ಅವರ ಕುಡಿಯನ್ನು ಉಳಿಸ್ತಾನೆ, ಯಾರು ಪ್ರಯತ್ನ ಮಾಡುವುದಿಲ್ಲ ಅವರ ಕುಡಿಯನ್ನು ಅಳಿಸ್ತಾನೆ ಅಷ್ಟೇ. ದ್ರೌಪದಿಯ ಸ್ವಯಂವರಾಗುವಾಗ ದ್ರೌಪದಿಯನ್ನು ಪಡೀಲಿಕ್ಕೆ ಅಂತ ಎದ್ದು ನಿಂತವರು ಭೀಮಾರ್ಜುನರು ಇಬ್ಬರು. ಹೋದರು, ಬಾಣಪ್ರಯೋಗ ಮಾಡಿದ್ರು, ಮತ್ಸ್ಯಭೇದನ ಮಾಡಿದ್ರು, ದ್ರೌಪದಿಯನ್ನು ಪಡ್ಕೊಂಡು ಬಂದರು. ದ್ರೌಪದಿ ಅಂದರೆ ಏನು ಗೊತ್ತಾ, ದ್ರೌಪದಿ ಯಾರೂ ಗೊತ್ತಾ, ಭಾರತಿ. ಭಾರತಿ ಅಂತ ಯಾರ ಹೆಸರು ಗೊತ್ತಾ, ಸರಸ್ವತಿಗೆ ಭಾರತಿ ಅಂತ ಹೆಸರು. ಸರಸ್ವತಿ ಯಾರು ಅಂತ ಗೊತ್ತಲ್ಲ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ಇದು ಎಲ್ಲಿದ್ದು, ಇದು ಪುಸ್ತಕದ್ದು, ಶಾಲೆದ್ದಲ್ಲ. ಶಾಲೆಯಲ್ಲಿ ಹೇಳಬಾರ್ದು, ಶಾಲೆಯಲ್ಲಿ ಹೇಳಿದ್ರೆ ಏನಾಗುತ್ತೆ, ಮಕ್ಕಳಿಗೆ ವಿದ್ಯೆ ಬರುತ್ತೆ, ವಿದ್ಯೆ ಬಂದರೆ ಏನಾಗುತ್ತೆ, ನಮ್ಮ ಹುಳುಕೆಲ್ಲ ಮಕ್ಕಳಿಗೆ ಗೊತ್ತಾಗುತ್ತೆ, ಗೊತ್ತಾದ್ರೆ ಏನಾಗುತ್ತೆ, ನಾಳೆ ಓಟು ಕೊಡುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ವಿದ್ಯೆ ಬರಬಾರದು. ಅದಕ್ಕೋಸ್ಕರ ಶಾಲೆಯಲ್ಲಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಹೇಳಬಾರ್ದು. ಒಳ್ಳೆಯ ನಿಯಮ ಹಾಕಿಕೊಟ್ಟಿದ್ದಾರೆ. ಹಾಗಾದರೆ ಭಾರತಿ ಅಂದರು ಸರಸ್ವತಿ ಅಂದರು ಒಂದೇ ಅರ್ಥ. ಯಾರು ಸರಸ್ವತಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಯಾರು ಭಗವಂತನಿಗೆ ಸಂಬಂಧಪಟ್ಟ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಅವರ ವಂಶವನ್ನು ಉಳಿಸಿ ಬೆಳೆಸುವ ಕೆಲಸ ಭಗವಂತ ತಾನು ನೋಡಿಕೊಳ್ತಾನೆ. ಅಲ್ಲಿ ಭೀಮಾರ್ಜುನ ಇಬ್ಬರೇ ದ್ರೌಪದಿಯನ್ನು ಪಡೀಲಿಕ್ಕೆ ಹೋದದ್ದು, ಧರ್ಮರಾಜ ನಕುಲ ಸಹದೇವರು ಅಲ್ಲೇ ಕೂತಿದ್ರು, ಅವರು ಹೇಳಲಿಲ್ಲ. ಭೀಮಾರ್ಜುನರು ಎಲ್ಲರೂ ಮುಗಿಯಿತು ಅಂತಾದ್ಮೇಲೆ ಭೀಮಾರ್ಜುನರು ಎದ್ದರು, ಎದ್ದು ಅಲ್ಲಿಗೆ ಹೋದರು. ಏನು ಮಾಡಬೇಕು ಅದನ್ನೆಲ್ಲ ಮಾಡಿದರು. ದ್ರೌಪದಿಯನ್ನು ಕರ್ಕೊಂಡು ಬಂದರು. ಕೃಷ್ಣನಿಗೆ ಬಹಳ ಖುಷಿಯಾಯಿತು, ದ್ರೌಪದಿಯನ್ನು ಪಡೆದರು, ವೇದವಿದ್ಯೆಯನ್ನು ಪಡೆದವರು ಭೀಮಾರ್ಜುನರು, ಆದ್ದರಿಂದ ಇವರ ವಂಶವನ್ನು ಬೆಳೆಸುವ ಜವಾಬ್ದಾರಿ ನನಗೆ ಅಂದ. ಭೀಮನ ವಂಶ ಶರ್ವತ್ರಾತ ಅಂತ ಮಗು ಬೆಳೆಯಿತು, ಅರ್ಜುನನ ವಂಶ ಪರೀಕ್ಷಿತ ಎನ್ನತಕ್ಕಂಥದ್ದು ಬೆಳೆಯಿತು. ಹೊರತು ಎನ್ನ ತಂಗಿಯ ಪರಂಪರೆ ಅಂತ ಕೃಷ್ಣ ಬೆಳೆಸಿದವಲ್ಲ, ಕೃಷ್ಣನಿಗೂ ತಂಗಿಯೂ ಇಲ್ಲ, ತಮ್ಮನೂ ಇಲ್ಲ, ಅಣ್ಣನೂ ಇಲ್ಲ, ಅಪ್ಪನೂ ಇಲ್ಲ. ಸ್ವದೇಶಿ ನಾನು, ಪರದೇಶಿ ನೀನು. ದಾಸರಂದರು ಕೃಷ್ಣನ ಹತ್ರ, ನೀನು ಪರದೇಶಿ, ನಾನು ಸ್ವದೇಶಿ. ಯಾಕಪ್ಪ ಅಂದ, ನಿನಗೆ ಅಪ್ಪ ಯಾರು, ಅಮ್ಮ ಯಾರು ಹೇಳಿ ನೋಡೋಣ. ನನಗಾದರೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ. ನೀನು ಅಪ್ಪ, ಇಂದಿರಾದೇವಿ ನನಗೆ ಅಮ್ಮ, ನನಗೊಬ್ಬ ಅಣ್ಣ ಇದ್ದಾನೆ ಚತುರ್ಮುಖ, ನನಗೊಬ್ಬರು ಗುರು ಇದ್ದಾರೆ ವಾಯುದೇವರು, ನನಗೊಬ್ಬ ಅತ್ತಿಗೆ ಇದ್ದಾರೆ ಸರಸ್ವತಿ ದೇವಿ, ನನಗೊಬ್ಬರು ಗುರುಪತ್ನಿ ಅಂತಿದ್ದಾರೆ, ನನಗೆ ತುಂಬ ಜನ ಇದ್ದಾರೆ, ನಿನಗೆ ಯಾರಿದ್ದಾರೆ ಹೇಳು, ಅನಾಥ ಪರದೇಶಿ ಅಂತ.
ದಾಸರು ಅಂದರು. ಹಾಗಾದರೆ ಭಗವಂತ ಯಾರು? ಭಗವಂತ ಪರದೇಶ. ಅವನಿಗೆ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ತಂಗಿಯೂ ಇಲ್ಲ, ತಂಗಿ ಮಕ್ಕಳು ಅಂತಲೂ ಇಲ್ಲ. ಹಾಗಾದರೆ ಒಂದೇ ಛಲ ಏನು? ಯಾರು ಸರಸ್ವತಿಯನ್ನು ಒಲಿಸಿಕೊಳ್ತಾರೋ ಅವರ ವಂಶವನ್ನು ಉಳಿಸುವುದು ಎನ್ನ ಕೆಲಸ ಅಂತ ಭೀಮಾರ್ಜುನರ ವಂಶವನ್ನು ಕೃಷ್ಣ ತಾನು ಉಳಿಸಿದ. ಇಷ್ಟು ಅಶ್ವತ್ಥಾಮ ಶಾಪಗ್ರಸ್ತನಾದ, ಆಹಾರದ ಪ್ರಭಾವದಿಂದ ಶಾಪಗ್ರಸ್ತನಾದ, ಏನು ಮಾಡಬೇಕು ಅಂತ ತೋಚಿತಾ ಇಲ್ಲ. ಕೊನೆಗೆ ವ್ಯಾಸರು ಅಲ್ಲೇ ಇದ್ದಾರೆ, ವ್ಯಾಸರಿಗೆ ಕೈಮುಗದಂದ ತ್ವಯ ಸಹ ಸ್ಯಾತ್ ಮಮ ಮೇ ಸಂಗಮ ವಿಭೋ. ವ್ಯಾಸರೇ ಅಜ್ಜ, ಏನು ಕೃಷ್ಣ ಏನೋ ಬೈದು ಬಿಟ್ಟ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ತೋಚಿತಾ ಇಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಈಗ ನಿರ್ಗತಿಕನಾಗಿ ಅಲೆದಾಡುವ ಪ್ರಸಂಗ ಬರುತ್ತೆ ನನಗೆ, ಆದ್ದರಿಂದ ನನಗೊಂದು ನೀವು ಅನುಗ್ರಹ ಮಾಡಿ, ಕೃಷ್ಣ ಬೇಡ, ಯದ್ಯಪಿ ಕೃಷ್ಣನೇ ವ್ಯಾಸರು, ಕೃಷ್ಣ ಬೇಡ, ನೀವು ಅನುಗ್ರಹ ಮಾಡಿ, ಏನು ನಾನು ಸದಾ ಕಾಲ ನಿಮ್ಮ ಜೊತೆಯಲ್ಲೇ ಇರ್ತೇನೆ ಆದೀತೋ ಅಂತಂದು. ವ್ಯಾಸರು ಆಗಲಿ ಅಪ್ಪ ಬಾ ಅಂತ, ಒಂದು ರೂಪದಿಂದ ಶಾಪ, ಮತ್ತೊಂದು ರೂಪದಿಂದ ಅನುಗ್ರಹ. ಭಗವಂತ ತನ್ನ ಭಕ್ತರ ಮೇಲೆ ಮುನಿಸಿಕೊಂಡರೂ ಅದೇ ಕಾಲದಲ್ಲಿ ಭಗವಂತ ಕ್ಷಮಿಸ್ತಾನೆ ಎನ್ನತಕ್ಕಂಥ ಅದಕ್ಕೆ ಒಳ್ಳೆಯ ಉದಾಹರಣೆ. ಅಶ್ವತ್ಥಾಮರು ಸಮಾಜದ ಮುಂದೆ ನಿಂತರು, ಯಾಕೆ? ಸ್ವಭಾವ ಒಳ್ಳೆದಿದ್ದದ್ದಕ್ಕೆ, ಇಷ್ಟೇ ಕಾರಣ. ಆದ್ದರಿಂದ ಕೆಟ್ಟ ಆಹಾರವನ್ನು ಬಿಟ್ಟು ಬಿಡೋಣ, ಕೆಟ್ಟ ವಾತಾವರಣವನ್ನು ಬಿಟ್ಟು ಬಿಡೋಣ, ಒಳ್ಳೆಯ ಸ್ವಭಾವರಾಗಿ ಬೆಳೆಯೋಣ. ಅಕಸ್ಮಾತ್ ನಾವೇನಾದರೂ ಕೆಟ್ಟದು ಮಾಡಿದರೂ ಭಗವಂತ ಮುನಿಸಿಕೊಂಡರೂ ಮತ್ತೊಂದು ಕ್ಷಣದಲ್ಲಿ ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ ಎನ್ನುವುದನ್ನು ಕೃಷ್ಣ ವ್ಯಾಸ ಎರಡು ರೂಪಗಳು ಅಶ್ವತ್ಥಾಮರ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟದ್ದಕ್ಕೆ. ಅಂತೂ ಅಶ್ವತ್ಥಾಮ ಒಂದು ರೂಪದಿಂದ ಅಲ್ಲಲ್ಲಿ ಸಂಚಾರ ಮಾಡಿಕೊಂಡು ಮತ್ತೊಂದು ರೂಪದಿಂದ ವ್ಯಾಸರ ಬಳಿಯಲ್ಲಿ ತಾನಿದ್ದು ಸಾಧನಾನುಷ್ಠಾನ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ತಾಮಾಚಾರ್ಯ ಏನು ಮಾಡಬೇಕು ಅಂತ ತೋಚದೆ ವ್ಯಾಸರಲ್ಲಿ ನನ್ನನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಅಂತಂದ. ವ್ಯಾಸರು ಆಯಿತು ಬಾ ಅಂತಂದರು. ಮಾತ್ರ ಸಾವಿರ ವರ್ಷ ಆದಮೇಲೆ ಪಾಂಡವರ ಸಂತತಿ ಎಷ್ಟು ಸಮಯ ಭೂಮಿಯಲ್ಲಿ ಇರುತ್ತೋ ಅಶ್ವತ್ಥಾಮ ಅಷ್ಟು ಸಮಯ ನೀನೂ ಕೂಡ ಭೂಮಿಯಲ್ಲಿ ಅಡ್ಡಾಡಿಕೊಂಡಿರಬೇಕು. ಹೇಗೆ? ದುರ್ಗಂಧಯುಕ್ತ ವ್ರಣ ಸಂಚಿತಾಂಗ, ನೀನು ಅಷ್ಟು ಸಮಯ ಭೂಮಿಯಲ್ಲಿ ಅಡ್ಡಾಡ್ತಾ ಇರಬೇಕು, ಆಮೇಲೆ ಬಾ ನನ್ನ ಬಳಿಗೆ ಬಾ, ನನ್ನ ಸನ್ನಿಧಾನ ನಿನಗೆ ಅವಕಾಶ ಕೊಡ್ತೇನೆ ಅಂತ ವ್ಯಾಸರು ಕೃಷ್ಣನ ಮಾತಿಗೆ ಪೋಷಕವಾಗಿ ಅಶ್ವತ್ಥಾಮನಿಗೆ ಹೇಳಿ ಇಬ್ಬರು ಹೋಗಿದ್ದಾರೆ. ಅಶ್ವತ್ಥಾಮಾಚಾರ್ಯರು ತನ್ನ ಪಾಡಿಗೆ ತಾನು ಹೊರಟು ಹೋದರು. ಹೋಗುವಾಗ ಆಲೋಚನೆ ಮಾಡಿಕೊಂಡು ಹೋದ್ರಂತೆ, ನಿನ್ನೆ ರಾತ್ರಿ ಸ್ವಪ್ನ ಬಿದ್ದಿತ್ತು, ಇದೇ ಘಟನೆಗಳೇ ಸ್ವಪ್ನದಲ್ಲಿ ಬಂದದ್ದು, ಪ್ರಾಯಃ ಸತ್ಯಂ ಅಭೂತು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬಹಳ ಚೆನ್ನಾಗಿತ್ತು ಅಂತಂದರೆ ನಾಳೆ ನಡೆಯತಕ್ಕದ್ದು ಹಿಂದಿನ ದಿವಸ ಸ್ವಪ್ನದಲ್ಲಿ ಭಗವಂತ ತೋರಿಸ್ತಾನೆ. ಕರ್ಣನಿಗೆ ದೇವರು ತೋರಿಸಿಕೊಟ್ಟ, ನಾಳೆ ದಿವಸ ನೀನು ಯುದ್ಧಕ್ಕೆ ಹೋದವ ತಿರುಗಿ ಬರುವುದಿಲ್ಲ ಅಂತ ದೇವರು ಸ್ವಪ್ನದಲ್ಲಿ ತೋರಿಸಿಕೊಟ್ಟ. ಆದ್ದರಿಂದ 22ನೇ ದಿವಸ ಯುದ್ಧಕ್ಕೆ ಹೋಗುವಾಗ ಎಲ್ಲ ಹಿಡ್ಕೊಂಡು ಹೋಗಿದ್ದ ಅಂತೆ ಕರ್ಣ, ಯಾಕೆ? ನಾನು ಇವತ್ತು ತಿರುಗಿ ಹೋಗುವುದಿಲ್ಲ ಅಂತ ಸೂಚನೆ ಆಗಿದೆ. ವ್ಯಕ್ತಿತ್ವ ಚೆನ್ನಾಗಿರಬೇಕು ಅಂತವರಿಗೆ ನಾಳೆ ಆಗತಕ್ಕದ್ದು ಮುಂಚಿನ ದಿವಸ ಸ್ವಪ್ನದಲ್ಲಿ. ಅಶ್ವತ್ಥಾಮನ ವ್ಯಕ್ತಿತ್ವ ಬಹಳ ದೊಡ್ಡದು, ಆದ್ದರಿಂದ ಮುಂಚಿನ ದಿವಸ ರಾತ್ರಿ ಮಲಗಿದಾಗ ಅವನಿಗೆ ಸ್ವಪ್ನದಲ್ಲಿ ಎಲ್ಲ ಮರುದಿವಸ ತಾನು ಏನು ಅನುಭವಿಸಿದ, ಏನು ಉಪಪಾಂಡವರ ವಧೆ ಸ್ವಪ್ನದಲ್ಲಿ ಮಾಡಿದ್ದ, ದುರ್ಯೋಧನ ಬಳಿಗೆ ಹೋಗುವುದು, ಹಿಂದಿನಿಂದ ಒಬ್ಬ ಅಟ್ಟಿಸಿಕೊಂಡು ಬರುವುದು ತನ್ನನ್ನು, ತಾನು ಎದುರಾಗಿ ನಿಲ್ಲುವುದು, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವುದು ಎಲ್ಲ ಸ್ವಪ್ನದಲ್ಲಿ ಕಂಡಿದ್ದ. ಆಮೇಲೆ ಮಣಿಯನ್ನು ಕಿತ್ತು ಕೊಡುವುದು ಅದೂ ಸ್ವಪ್ನದಲ್ಲಿ ಕಂಡಿದ್ದ. ಅದರಲ್ಲಿ ಕೆಲವು ಸತ್ಯ ಆಯಿತು, ಕೆಲವು ಸುಳ್ಳಾಯಿತು. ಯಾವುದು ಸತ್ಯ ಆಯಿತು? ಇದೆಲ್ಲ ಸತ್ಯ ಆಯಿತು. ಯಾವ ವಿಷಯದಲ್ಲಿ ಸುಳ್ಳಾಯಿತು? ಅನುಸರಿಸಿಕೊಂಡು ಬಂದ ವ್ಯಕ್ತಿಯ ವಿಷಯದಲ್ಲಿ ಸುಳ್ಳಾಯಿತು ಅಷ್ಟೇ. ಸ್ವಪ್ನದಲ್ಲಿ ಯಾರನ್ನು ಕಂಡ, ಅನುಸರಿಸಿಕೊಂಡು ಬಂದದ್ದನ್ನು ಅರ್ಜುನ ಅನುಸರಿಸಿಕೊಂಡು ಬಂದದ್ದನ್ನಾಗಿ ಸ್ವಪ್ನದಲ್ಲಿ ಕಂಡಿದ್ದ. ಆದರೆ ಎಚ್ಚರಿಕೆಯಲ್ಲಿ ಅರ್ಜುನ ಅನುಸರಿಸಿಕೊಂಡು ಬಂದದ್ದಲ್ಲ, ಭೀಮಸೇನ ಅನುಸರಿಸಿಕೊಂಡು ಬಂದದ್ದು. ಪ್ರಾಯ ಸತ್ಯಂ ಅಭೂತು. ಆದ್ದರಿಂದ ಇದರಿಂದ ಏನು ಗೊತ್ತಾಗುತ್ತೆ? ಸಂಧ್ಯೆ ಸೃಷ್ಟಿ ಆಹ ಹಿ ಸ್ವಪ್ನ ಸತ್ಯ ಎನ್ನತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಸ್ವಪ್ನದಲ್ಲಿ ಕಂಡದ್ದು ಹೌದು ಅಂತ ಅಶ್ವತ್ಥಾಮ ತಾನು ಮೆಲುಕು ಹಾಕ್ಕೊಂಡು ತನ್ನ ಪಾಡಿಗೆ ಹೋದ. ಸಾವಿರ ವರ್ಷ ಅಡ್ಡಾಡಿದ, ಮುಗೀತಲ್ಲ ಸಾವಿರ ವರ್ಷ, ಮುಗೀತಲ್ಲ ಪಾಂಡವರ ವಂಶ, ಮುಗೀತಲ್ಲ ಸಾವಿರ ವರ್ಷ ಅಡ್ಡಾಡಿದ. ವೇದವ್ಯಾಸದೇವರ ಬಳಿಗೆ ಬಂದ, ವೇದವ್ಯಾಸದೇವರ ಬಳಿಯಲ್ಲಿ ಅಧ್ಯಯನ ಮಾಡಿದ. ವ್ಯಾಸರು ಅನುಗ್ರಹ ಮಾಡಿದ್ರು, ಇರಪ್ಪ ಇನ್ನೂ ಸ್ವಲ್ಪ ಸಮಯ ಇರು, ಮೂಲ ರೂಪಕ್ಕೆ ಸೇರುವ ಸಮಯ ಬರಲಿಲ್ಲ, ಇರು. ಯಾವಾಗ ಸೇರುವುದು ಅಂದ, ಮುಂದಿನ ದ್ವಾಪರ ತನಕ ಇರಬೇಕು ನೀನು,
ಈಗ ಒಂದು ದ್ವಾಪರ ಮುಗಿಯಿತು, ಕಲಿಯುಗ ಆರಂಭ ಆಗಿದೆ. ಕಲಿಯುಗ ಮುಗಿದ ಮೇಲೆ ಕೃತ ತ್ರೇತ ದ್ವಾಪರ ಯುಗ ಬರುತ್ತೆ. ಅಷ್ಟರ ತನಕ ಇರಬೇಕು ನೀನು. ಇದ್ದು ಏನು ಮಾಡಬೇಕು? ನನ್ನ ಶುಶ್ರೂಷೆ ಮಾಡು. ಸರಿ, ಆ ದ್ವಾಪರದಲ್ಲಿ ಆದರೂ ನಾನೇನು ಮಾಡಬೇಕು? ನಿನ್ನನ್ನು ಸಪ್ತರ್ಷಿಗಳ ಗುಂಪಿಗೆ ಸೇರಿಸ್ತೇನೆ. ವ್ಯಾಸರು ಮಾಡಿದ ಅನುಗ್ರಹ. ನೀನು ಸಪ್ತರ್ಷಿಗಳಲ್ಲಿ ಒಬ್ಬ ಆಗ್ತೀಯ. ಸಪ್ತರ್ಷಿಗಳು ಒಬ್ಬಾಗಿ ನಾನೇನು ಮಾಡಲಿ? ವೇದಂ ಸಂವಿಭಜಿಷ್ಯತಿ, ವೇದ ವಿಭಾಗ ಮಾಡ್ತೀಯ. ಈಗ ನಮಗೇನೋ ಸ್ವಲ್ಪ ವೇದ ಸಿಕ್ಕಿದೆ ಅಲ್ವೋ, ಇದನ್ನು ಪುನಃ ವ್ಯಾಸರು ವಿಭಾಗ ಮಾಡ್ತಾರೆ. ಯಾರ ಮೂಲಕ? ಅಶ್ವತ್ಥಾಮರ ಮೂಲಕ ವಿಭಾಗ ಮಾಡುತ್ತಾರೆ. ಆದ್ದರಿಂದ ಇರು, ನನ್ನ ಶುಶ್ರೂಷೆ ಮಾಡು ಅಂತ ತನ್ನ ಬಳಿಯಲ್ಲಿ ಆಚಾರ್ಯ ಅಶ್ವತ್ಥಾಮರನ್ನು ಇಡಿಸಿದ. ಕೃಪಾಚಾರ್ಯರು ಏನಾದರು, ಕೃತವರ್ಮ ಏನಾದ? ಕೃಪಾಚಾರ್ಯರು ಮುಂದೆ ಸಪ್ತರ್ಷಿಗಳಲ್ಲಿ ಸೇರ್ತಾರೆ. ಅಷ್ಟ ತನಕ ಪಾಂಡವರ ಬಳಿಯಲ್ಲಿ ಸೇರಿದರು, ಪಾಂಡವರಿಂದ ಪೂಜ್ಯರಾದರು. ಕೃತವರ್ಮ ಯುದ್ಧ ಮುಗಿಯಿತು, ಎದ್ದುಕೊಂಡ ದ್ವಾರಕೆಗೆ ತಾನು ಹೋದ. ಹೀಗೆ ಉಳಿದಂತಹ ಮೂವರಿಗೆ ಈ ರೀತಿಯಲ್ಲಿ ಗತಿಯನ್ನು ಕಾಣಿಸಿ ಸಮಸ್ತ ಪಾಂಡವರು ಹಸ್ತಿನಾವತಿಯಲ್ಲಿದ್ದಂಥ ದುರ್ಯೋಧನಾದಿ ದುಷ್ಟರನ್ನೆಲ್ಲ ಮರ್ದನ ಮಾಡಿ ಹಸ್ತಿನಾವತಿಯನ್ನು ಶುದ್ಧ ಮಾಡಿ ಹಸ್ತಿನಾವತಿಯೊಳಗೆ ತಾವು ಕಾಲಿಟ್ಟಿದ್ದಾರೆ, ಪ್ರವೇಶ ಮಾಡಿದ್ದಾರೆ. ಒಳಗೆ ಇಬ್ಬರು ಕುರುಡರು ಕೂತಿದ್ದಾರೆ, ಗಾಂಧಾರಿ ಮತ್ತು ಧೃತರಾಷ್ಟ್ರ ಇಬ್ಬರು ಕುರುಡ ಕುರುಡಿಯರು ಕೂತಿದ್ದಾರೆ. ಅವರ ಬಳಿಗೆ ಹೋಗಿ, ನಾವು ಪಾಂಡವರು ಬಂದಿದ್ದೇವೆ ಅಪ್ಪ ಧೃತರಾಷ್ಟ್ರ ಅಂತ ಪಾದಕ್ಕೆ ಧರ್ಮರಾಜ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದಾಗ ಧೃತರಾಷ್ಟ್ರ ಮಾತಾಡಲಿಲ್ಲ, ಅನುಗ್ರಹ ಮಾಡಿದ. ಧರ್ಮರಾಜ ಹೋದ. ಧರ್ಮರಾಜ ಹೋದ ಮೇಲೆ ಭೀಮಸೇನ ನಮಸ್ಕಾರ ಮಾಡಿದ. ಧೃತರಾಷ್ಟ್ರ ನಿಂತ. ಭೀಮಸೇನ ನಮಸ್ಕಾರ ಮಾಡುವಾಗ ಧೃತರಾಷ್ಟ್ರ ಎದ್ದು ನಿಂತ. ಭೀಮಸೇನ ನಮಸ್ಕಾರ ಮಾಡಿ ಎದ್ದು ನಿಂತಾಗ ಧೃತರಾಷ್ಟ್ರ, ಬಾ ಮಗು, ನಿನ್ನನ್ನು ಆಲಿಂಗನ ಮಾಡ್ತೇನೆ ಅಂತ, ಆಲಿಂಗನಕ್ಕೆ ಅಂತ ಹೇಳ್ಕೊಂಡ. ಏನು ಅವನಿಗೆ, ಭೀಮನಿಗೆ ಕೈ ಹಾಕಿ ಎಳ್ಕೊಳ್ಬೇಕು ಅಷ್ಟೊತ್ತಿಗೆ ಕೃಷ್ಣ ಭೀಮನನ್ನು ಆಚೆ ದೂಡಿದ. ಅಲ್ಲಿ ಒಂದು ಕಬ್ಬಿಣದ ದೊಡ್ಡ ಪ್ರತಿಮೆ ಇತ್ತು, ಅದನ್ನು ಧೃತರಾಷ್ಟ್ರನ ಮುಂದೆ ಇಟ್ಟ. ಅವ ಕುರುಡ, ದೊಡ್ಡ ಪ್ರತಿಮೆ ಇತ್ತು, ಗಟ್ಟಿಯಾದ ಕಬ್ಬಿಣದ ಪ್ರತಿಮೆ ಇತ್ತು, ಅದನ್ನು ಅವನ ಮುಂದಿಟ್ಟ. ಧೃತರಾಷ್ಟ್ರ ಗಟ್ಟಿಯಾಗಿ ಆಲಿಂಗನೆ ಮಾಡಿದ. ಕಬ್ಬಿಣದ ಪ್ರತಿಮೆ ಪುಡಿ 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 ಆಯಿತು. ಹಾ ಭೀಮಾ ಅಂದ. ಭೀಮಸೇನ, ನನ್ನ ಆಲಿಂಗನಿಗೆ ಸಿಕ್ಕಿ ಸತ್ತಿಯಪ್ಪ ಅಂದ. ಕೃಷ್ಣ ಅಂದ, ಸಾಯಲಿಲ್ಲ, ಬದುಕಿದ್ದಾನೆ ಅಂದ. ಧೃತರಾಷ್ಟ್ರನಿಗೆ ಇಂಗು ತಿಂದಂತೆ ಆಯಿತು. ಕೃಷ್ಣ ಅಂದ, ರಾಜನ್, ಧೃತರಾಷ್ಟ್ರ ಕೆಟ್ಟದ್ದು ಮಾಡಿ ನಿನಗೂ ಕಳಂಕವನ್ನು ತಂದಿರತಕ್ಕಂಥ ನಿನ್ನ ಮಕ್ಕಳು ಸತ್ರೂ ಕೂಡ ಇನ್ನು ಪಾಂಡವರ ಮೇಲೆ ದ್ವೇಷಬುದ್ಧಿ ಹೋಗಿಲ್ಲಲ್ಲ ನಿನಗೆ ಅಂತ ಒಂದು ಮಾತನ್ನು ಕೃಷ್ಣ ಒಂಚೂರು ಮಾತಾಡಿದ್ರೂ ಸಾಕು, ವರ್ಷಕ್ಕೀಡಿ ಔಷಧಿಯಂತೆ ಸಾಕಾಗುತ್ತೆ. ಇಷ್ಟೇ ಮಾತಾಡಿದ್ದು. ಇನ್ನು ಅದ್ಯಾಪಿ ಈಗಲೂ ಕೂಡ ಪಾಂಡವರನ್ನು ದ್ವೇಷಿಸ್ತಿಯಲ್ಲ, ನಿನ್ನ ಮಕ್ಕಳು ಎಷ್ಟು ಕೆಟ್ಟವರು ಎನ್ನತಕ್ಕಂಥ ಪ್ರಜ್ಞೆ ನಿನಗೆ ಬಂದಾಗಿದೆ. ಕೆಟ್ಟ ಮಕ್ಕಳನ್ನು ಕೊಂದವ ಭೀಮಸೇನ, ಆದ್ದರಿಂದ ದುಷ್ಟತನವನ್ನು ಹೋಗಲಾಡಿಸಿದ್ಯಪ್ಪ ಅಂತ ಪಾಂಡವರನ್ನು ಪ್ರೀತಿಸಬೇಕಿತ್ತು ಧೃತರಾಷ್ಟ್ರ, ಪಾಂಡವರನ್ನು ದ್ವೇಷಿಸ್ತಾ ಇದ್ದೀಯಲ್ಲ ಅಂದ. ಇಡೀ ಸಮಾಜಕ್ಕೆ ಗೊತ್ತಾಯಿತು ಧೃತರಾಷ್ಟ್ರನಿಗೆ ಪಾಂಡವರ ಮೇಲೆ ಎಷ್ಟು ದ್ವೇಷ ಉಂಟು ಅಂತ. ಅಲ್ಲಿ ನೆರೆದಿರುವುದಕ್ಕೆ ಎಲ್ರಿಗೂ ಗೊತ್ತಾಯಿತು. ಭೀಮಸೇನ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂದ? ಕೊಲ್ಲೋರು ಯಾರು ಇಲ್ಲ ಆದ್ರಿಂದ ಸಾಯಲಿಲ್ಲ ಅಂದ ಕೃಷ್ಣ. ಭೀಮನನ್ನು ಕೊಲ್ಲುವವರಿಲ್ಲ ಆದ್ರಿಂದ ಭೀಮಸೇನ ಸಾಯಲಿಲ್ಲ. ನೀನು ಕಬ್ಬಿಣದ ಪ್ರತಿಮೆಯನ್ನು ಪುಡಿ ಮಾಡಿದ್ದು ನಿನ್ನ ಒಳಗೆ ಎಷ್ಟು ದ್ವೇಷ ಉಂಟು ಅಂತ ಸಮಾಜಕ್ಕೆ ತೋರಿಸಿಕೊಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಮಾಡಿದ ನಾಟಕ ಇದು ಅಂದ. ಹೋ ತಪ್ಪಾಯಿತು, ಬಾ ಭೀಮಸೇನ ಅಂದ. ಭೀಮಸೇನ ಬಂದ, ಆಲಿಂಗನೆ ಮಾಡಿದ. ಯಾಕೆ ಕೃಷ್ಣ ಹೀಗೆ ಮಾಡಿದ? ಭೀಮಸೇನನ್ನು ಬದಿಗಿಟ್ಟು ಕಬ್ಬಿಣದ ಪ್ರತಿಮೆಯನ್ನು ಮುಂದೆ ಇಟ್ಟ ಯಾಕೆ? ನಮಗೆ ಸಂಶಯ ಬರುತ್ತೆ ಅಲ್ವಾ ಏನು ಅಂತ. ಅಕಸ್ಮಾತ್ ಕಬ್ಬಿಣದ ಪ್ರತಿಮೆಯನ್ನು ಇಡದೆ ಭೀಮಸೇನೇ ನಿಂತದ್ದೇ ಆಗಿದ್ದರೆ ಭೀಮಸೇನ ಪುಡಿಯಾಗುತ್ತಿದ್ದನೋ ಏನೋ, ಭೀಮಸೇನ ಸಾಯುತ್ತಿದ್ದನೋ ಏನೋ, ಅದಕ್ಕೋಸ್ಕರ ಕೃಷ್ಣ ಅವನನ್ನು ಬದಿಗಿಟ್ಟು ಕಬ್ಬಿಣದ ಪ್ರತಿಮೆ ಇಟ್ಟ. ಅಲ್ಲ, ಭೀಮಸೇನ ಸಾಯುವುದಿಲ್ಲ. ಹಾಗಾದರೆ ಮತ್ತೆ ಯಾಕೆ ಭೀಮಸೇನ ಆಲಿಂಗನೆ ಮಾಡ್ಬೋದಿತ್ತಲ್ಲ? ಭೀಮಸೇನ ಸಾಯುವುದಿಲ್ಲ ಅಂತ ಖರೆ ಖಾತ್ರಿಯಾಗಿದ್ದರೆ ಅವನನ್ನೇ ಆಲಿಂಗನೆ ಮಾಡ್ಬೋದಿತ್ತಲ್ಲ. ಈ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ನಿರ್ಣಯ ಕೊಟ್ಟದ್ದಲ್ಲದೆ ಮತ್ತೆ ಯಾರೂ ಕೊಟ್ಟಿಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಟ್ಟವರು ಮಧ್ವರು ಒಬ್ಬರೇ, ಮತ್ತೆ ಯಾವ ಆಚಾರ್ಯರು ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಏನು ಉತ್ತರ ಕೊಟ್ಟರು? ಒಂದು ವೇಳೆ ಭೀಮಸೇನನ್ನೇ ಧೃತರಾಷ್ಟ್ರ ಆಲಿಂಗನೆ ಮಾಡಿದ್ದರೆ
ಅವಿಕಾರೇ ಸ್ಥಿತೆ ಭೀಮೆ. ಭೀಮಸೇನೆ ಹೇಗಿರ್ತಾನೆ? ನಿರ್ವಿಕಾರನಾಗಿರ್ತಾನೆ ಅಲ್ವೋ. ಭೀಮಸೇನಗೇನು ಆಗುವುದಿಲ್ಲ, ನಿರ್ವಿಕಾರನಾಗಿ ನಿಂತಿರ್ತಾನೆ. ಭೀಮಸೇನನನ್ನು ಕೊಲ್ಲುವುದಕ್ಕೋಸ್ಕರ ಧೃತರಾಷ್ಟ್ರ ಆಲಿಂಗನೆ ಮಾಡ್ತಾ ಇದ್ದಾನೆ ಅಂತ ಸಮಾಜಕ್ಕೆ ಗೊತ್ತಾಗುತ್ತಾ? ಧೃತರಾಷ್ಟ್ರನೂ ಭೀಮನನ್ನೇ ಆಲಿಂಗನೆ ಮಾಡಿಕೊಂಡಿದ್ದರೆ ಏನು ಮಾಡಲಿಕ್ಕಾಗುವುದಿಲ್ಲ ಭೀಮನನ್ನು. ಭೀಮಸೇನ ನಿರ್ವಿಕಾರವಾಗಿ ನಿಂತಿರ್ತಾನೆ, ಧೃತರಾಷ್ಟ್ರ ಗಟ್ಟಿ 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 ಆಲಿಂಗನೆ ಮಾಡ್ತಾನೆ. ಜನ ಏನು ಭಾವಿಸ್ತಾರೆ ಗೊತ್ತಾ? ಅಬ್ಬಾ ಏನು ಪ್ರೀತಿಯಪ್ಪ ಧೃತರಾಷ್ಟ್ರನಿಗೆ ಭೀಮನ ಮೇಲೆ, ನೋಡಿ ಎಷ್ಟು ಗಟ್ಟಿ ಆಲಿಂಗನೆ ಮಾಡ್ತಾನೆ ಅಂತ ಹೀಗೆ ತಿಳ್ಕೊಳ್ತಾರೆ ವಿನಃ ಅವನನ್ನು ಪುಡಿ ಮಾಡುವುದಕ್ಕೋಸ್ಕರ ಆಲಿಂಗನೆ ಮಾಡ್ತಾನೆ ಅನ್ನತಕ್ಕಂಥ ಅವನ ಬುದ್ಧಿ ಸಮಾಜಕ್ಕೆ ಗೊತ್ತಾಗುತ್ತಾ? ಇಲ್ಲ. ಧೃತರಾಷ್ಟ್ರನ ಬುದ್ಧಿಯನ್ನು ಸಮಾಜಕ್ಕೆ ತಿಳಿಸಿಕೊಡಬೇಕೆನ್ನುವ ಒಂದೇ ಒಂದು ಇಚ್ಛೆಯಿಂದ ಭೀಮನನ್ನು ಬದಿಗಿಟ್ಟು ಕಬ್ಬಿಣದ ಭೀಮನನ್ನು ಇಟ್ಟದ್ದಷ್ಟೇ ಹೊರತು, ಕಬ್ಬಿಣದ ಭೀಮನನ್ನು ಇಡದೆ ನಿಜವಾದ ಭೀಮನೇ ನಿಂತಿದ್ದರೆ ಅವ ಪುಡಿಯಾಗುತ್ತಾನೆನ್ನುವ ಭಯದಿಂದ ಕೃಷ್ಣ ಭೀಮನನ್ನು ಆಚೆ ಸರಿಸಿ ಕಬ್ಬಿಣದ ಭೀಮವನ್ನು ಇಟ್ಟದ್ದಲ್ಲ. ಸ್ವ ಬುದ್ಧಿ ದೋಷಾತ್ ಅತಿ ಪಾಪಶೀಲ ಪುತ್ರಾಕ್ಯ ದೋಷಾನ್ ವಿವರ್ಧಯಿತ್ವ. ಕೃಷ್ಣ ಹೇಳತಕ್ಕಂಥ ಮಾತು, ನಿನ್ನ ಬುದ್ಧಿ ದೋಷದಿಂದ ಪಾಪಿಷ್ಠರಾದ ನಿನ್ನ ಮಕ್ಕಳೆಂಬ ದೋಷಗಳನ್ನು ಚೆನ್ನಾಗಿ ಬೆಳೆಸಿದಂತಹ ನೀನು, ಆ ದೋಷವನ್ನು ಪರಿಹಾರ ಮಾಡಿದ ಭೀಮನಯನ ಮೇಲೆ ಈಗ ನೀನು ದ್ವೇಷ ಕಾರ್ತಾ ಇದ್ದೀಯಲ್ಲ ಅಂತ ಕೃಷ್ಣ ನಿನ್ನ ಬುದ್ಧಿಯನ್ನು ಸಮಾಜಕ್ಕೆ ತಿಳಿಸುವುದಕ್ಕೋಸ್ಕರ ನಾನು ಕಬ್ಬಿಣದ ಭೀಮನ ನಿನ್ನ ಮುಂದಿಟ್ಟು ಆ ಭೀಮನನ್ನು ಸರಿಸುವ ಕೆಲಸ ಮಾಡಿದ್ದು ನಾನೇ. ಇನ್ನಾದರೂ ತ್ಯಜ ದ್ವೇಷಂ, ಪಾಂಡವರ ಮೇಲೆ ದ್ವೇಷ ಬುದ್ಧಿಯನ್ನು ಬಿಡು ಧೃತರಾಷ್ಟ್ರ. ನಿನಗೇನಾದರೂ ಒಳ್ಳೆಯದಾಗುವುದಾದರೆ ಪಾಂಡವರಿಂದ ಅಂತ ತಿಳ್ಕೋ, ದುರ್ಯೋಧನದಿಂದ ಅಲ್ಲ ಅಂತ ತಿಳ್ಕೋ ಅಂತ. ಇಷ್ಟು ದುರ್ಯೋಧನನ ಒಳಗಿದ್ದ ಕಷ್ಮಲವನ್ನು ಸಮಾಜದ ಮುಂದೆ ಹಾಕಿ ಭಗವಂತ ಒಬ್ಬ ವ್ಯಕ್ತಿಯನ್ನು ತಿದ್ದಲಿಕ್ಕೆ ನೋಡ್ತಾನೆ. ಹೇಗೆ ತಿದ್ದುತ್ತಾನೆ ಗೊತ್ತ? ಆರಂಭದಲ್ಲಿ ಗುಟ್ಟಾಗಿ ತಿದ್ದಲಿಕ್ಕೆ ನೋಡ್ತಾನೆ. ಒಬ್ಬ ಏನೋ ತಪ್ಪು ಮಾಡಿದ, ತಪ್ಪು ಮಾಡು ನಮ್ಮ ನಿಮ್ಮ ಸ್ವಭಾವ. ನಾವು ತಪ್ಪು ಮಾಡಿದ ಮೇಲೆ ನಿಜವಾದ ಅಧಿಕಾರದ ಕ್ರಮ ಏನು ಗೊತ್ತಾ? ಸೇವಕ ತಪ್ಪು ಮಾಡಿದರೆ ಅಲ್ಲೇ ಬೈಯುವುದಲ್ಲ, ಮತ್ತೆ ನಿಮ್ಮ ಕುರ್ಚಿ ಉಂಟಲ್ಲ ಆ ಕುರ್ಚಿಯಲ್ಲಿ ಕೂತು ಬೈಬೇಕು. ಕುರ್ಚಿಯಲ್ಲಿ ಕೂತು ಬೈಬೇಕು ಅಂತಂದರೆ ಅವನಿಗೆ ಒಬ್ಬನಿಗೇನೆ ಕೇಳಿಸುವಂತೆ ಬೈಬೇಕು. ನಿಮ್ಮ ಕುರ್ಚಿ ಅಂದರೆ ನಿಮ್ಮ ಕೋಣೆ, ನಿಮ್ಮ ಕೋಣೆಗೆ ಅವನನ್ನು ಕರೆಸಿ ಅವನಿಗೆ ಬುದ್ಧಿ ಹೇಳಬೇಕು. ಆವಾಗಲೂ ತಿದ್ದಿಕೊಳ್ಳಿಲ್ಲ ಅಂದರೆ ಮತ್ತೆ 10 ಜನರ ಮುಂದೆ ಅವನಿಗೆ ಸ್ವಲ್ಪ ತೇಜೋವಧೆ ಅವಮಾನ ಮಾಡಬೇಕು, ಆವಾಗ ತಿದ್ದಿಕೊಳ್ತಾನೆ. ಧೃತರಾಷ್ಟ್ರ ನಿನಗೆ ನಾನು ಎಷ್ಟು ಬುದ್ಧಿ ಹೇಳಲಿಲ್ಲ, ಏಕಾಂತದಲ್ಲಿ ಎಷ್ಟು ಬುದ್ಧಿ ಹೇಳಲಿಲ್ಲ, ತಿದ್ದಿಕೊಳ್ಳಿಲ್ಲಲ್ಲ, ಕೊನೆಗೆ ನನಗೆ ಬೇರೆ ಉಪಾಯ ಇಲ್ಲ ನಿನ್ನನ್ನು ತಿದ್ದಲಿಕ್ಕೆ. 10 ಜನರ ಮುಂದೆ ನಿನ್ನನ್ನು ಅವಮಾನ ಮಾಡುವ ಮೂಲಕನೇ ತಿದ್ದುವುದು, ಒಂದೇ ದಾರಿ ಉಳಿದದ್ದು, ಅದಕ್ಕೋಸ್ಕರ ಇದು ನಾನು ಮಾಡಿದ ನಾಟಕ ಅಂತ ಇಷ್ಟಂದದ್ದಕ್ಕೆ ಬಾ ಭೀಮಸೇನ ಅಂತ ಪ್ರೀತಿಯಿಂದ ಕರೆದ. ಭೀಮಸೇನ ಬಂದ, ಅವನನ್ನು ಚೆನ್ನಾಗಿ ಆಲಿಂಗನೆ ಮಾಡಿದ. ಧೃತರಾಷ್ಟ್ರ ಕೂತ, ಆಮೇಲೆ ಗಾಂಧಾರಿ ಬಳಿಗೆ ಹೋಗಿದ್ದಾರೆ. ಧರ್ಮರಾಜ ಗಾಂಧಾರಿಗೆ ನಮಸ್ಕಾರ ಮಾಡಿದ, ಭೀಮಸೇನ ನಮಸ್ಕಾರ ಮಾಡ್ತಾನೆ. ದೊಡ್ಡಪ್ಪ ದೊಡ್ಡಮ್ಮ ನಿನ್ನ ಮಕ್ಕಳನ್ನು ಕೊಂದು ಬಂದಿದ್ದೇವೆ, ಆಡತಕ್ಕಂಥ ಮಾತು, ನಿನ್ನ ಮಕ್ಕಳನ್ನು ನಾವು ಕೊಂದು ಬಂದಿದ್ದೇವೆ, ತಪ್ಪೋ ಸರಿಯೋ ಅಂತ ಗೊತ್ತಿಲ್ಲ, ನೇತ ಕೃಷ್ಣ ಇದ್ದಾನೆ, ಕೃಷ್ಣ ಹೇಳಿದ್ದಾನೆ, ನಾವು ಮಾಡಿದ್ದೇವೆ, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ ಧರ್ಮರಾಜ ಗಾಂಧಾರಿಯ ಪಾದ ಹಿಡಿದು ನಮಸ್ಕಾರ ಮಾಡ್ತಾ ಇದ್ದಾನೆ. ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಹಸ್ತಿನಾವತಿ ಒಳಗೆ ಪ್ರವೇಶ ಮಾಡಿದ್ದಾರೆ. ಹೇಗೆ ಅಂದರೆ, ಸಂತಹ ಅಂತಹ ಅರಿನ್ ಹತ್ವ ಯಥ, ಸಜ್ಜನರು ತಾವೂ ಕೂಡ ಒಳ್ಳೆಯ ಜಾಗಕ್ಕೆ ಪ್ರವೇಶ ಮಾಡಬೇಕಾದರೆ ಮೊದಲು ಒಳಗಿರುವ ಶತ್ರುಗಳನ್ನು ಕೊಂದು ಆಮೇಲೆ ಪ್ರವೇಶ ಮಾಡ್ತಾರೆ ಸಜ್ಜನರು. ಒಳಗಿರುವ ಶತ್ರುಗಳು ಅಂತಂದರೆ ಕಾಮಕ್ರೋಧಾದಿಗಳು, ತಮ್ಮ ಒಳಗಿರುವ ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡಿ ಆಮೇಲೆ ಸಜ್ಜನರು ಹೇಗೆ ಒಳ್ಳೆಯ ಜಾಗ ಭಗವಂತನ ಸನ್ನಿಧಾನವನ್ನು ಸೇರ್ತಾರೋ ಅದೇ ರೀತಿ ಪಾಂಡವರು ಹಸ್ತಿನಾವತಿಯ ಒಳಗಿರುವ ದುರ್ಯೋಧನಾದಿಗಳೆಂಬ ಕೆಟ್ಟವರನ್ನು ಸಂಹಾರ ಮಾಡಿ ತಾವು ಹಸ್ತಿನಾವತಿಯೊಳಗೆ ಪ್ರವೇಶ ಮಾಡಿದ್ದಾರೆ. ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿ ಆಯಿತು ಪಾಂಡವರು. ಗಾಂಧಾರಿಯ ಪಾದಕ್ಕೆ ಧರ್ಮರಾಜ ಬಿದ್ದಿದ್ದಾನೆ. ಧರ್ಮರಾಜ ನಮಸ್ಕಾರ ಮಾಡುವಾಗ ಅಹಂ ಭೋ ಅಭಿವಾದಯೇ ಅಂತಂದ. ನಾನು ನಮಸ್ಕಾರ ಮಾಡ್ತೇನೆ ಎಂದ. ನಾನು ಅಂದರೆ ಯಾರು? ನಮ್ಮಲ್ಲಿ ಹೇಳಿಕೊಳ್ಳೋದುಂಟಲ್ಲ ಕಿವಿ ಮುಟ್ಟಿಕೊಂಡು, ಯಜುಶಾಖಾಧ್ಯಾಯಿ ಇಂಥ ಶರ್ಮ ಓದ್ತಾನೆ ಇಲ್ವೋ ಬೇರೆ ವಿಚಾರ. ಯಜುಶಾಖಾಧ್ಯಾಯಿ ಆ ಶರ್ಮ ಅಂತ ಹೇಳಿಕೊಂಡು ನಮಸ್ಕಾರ ಮಾಡ್ತೇವಲ್ಲ. ಇವ ಹಾಗೆ ಹೇಳಲಿಲ್ಲ, ಋಕ್ಷಾಖಾಧ್ಯಾಯಿ ಧರ್ಮರಾಜ ಶರ್ಮ, ಶರ್ಮನ್ ಅಹಂಭೋ ಅಭಿವಾದಯೇ, ಶರ್ಮ ಅಹಂಭೋ ಅಭಿವಾದಯೇ ಅಂತ ಧರ್ಮರಾಜ ಹೇಳಲಿಲ್ಲ. ಮತ್ತೇನು ಹೇಳಿದ್ದ?
ಕುಲನಾಶಕರ ಪಾಪ ಧರ್ಮರಾಜ ತನ್ನನ್ನು ಪರಿಚಯಿಸಿಕೊಳ್ಳತಕ್ಕಂಥ ಕ್ರಮ ಇಡೀ ಹಸ್ತಿನಾವತಿಯ ವಂಶದ ನಾಶಕ್ಕೆ ಕಾರಣನಾಗಿರತಕ್ಕಂತಹ ಕುಲನಾಶಕರ ಪಾಪ ತವ ಶಾಪಯೋಗ್ಯ ಧರ್ಮರಾಜ ಅಹಂ ಅಭಿವಾದಯೇ ಅಂತ. ಅಮ್ಮ ಗಾಂಧಾರಿ, ನಾನು ಧರ್ಮರಾಜ ನಮಸ್ಕಾರ ಮಾಡುತ್ತೆ, ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಯಾರು ನೀನು? ನಿನ್ನಿಂದ ಶಾಪ ಪಡೀಲಿಕ್ಕೆ ಯೋಗ್ಯನಾಗಿರತಕ್ಕಂಥ ವ್ಯಕ್ತಿ, ಯಾಕೆ ಇಡೀ ಕುರುವಂಶದ ನಾಶಕ್ಕೆ ಕಾರಣನಾದ್ದರಿಂದ, ಆದ್ದರಿಂದಲೇ ಪಾಪಿಯಾದವ. ಅಮ್ಮ ಶಾಪ ಕೊಡು, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಗಾಂಧಾರಿಯ ಪಾದ ಮುಟ್ಟಿ ಧರ್ಮರಾಜ ನಮಸ್ಕಾರ ಮಾಡಿದರೆ, ಗಾಂಧಾರಿ ಪಟ್ಟಾಂತೇನ ದದರ್ಶ ಧರ್ಮರಾಜಸ್ಯ ಪಟ್ಟಾಂತೇನ ಪ್ರಕೋಪಿತ. ಧರ್ಮರಾಜ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳಲ್ಲ ಗಾಂಧಾರಿ, ಎದುರಿಗೆ ಕಾಣಿಸದಿದ್ದರೂ ಕೆಳಗೆ ಕಾಣುತ್ತೆ. ಬಟ್ಟೆ ಕಟ್ಟಿ ನಡೆಯೋರ ಕ್ರಮ ಎಲ್ಲ ಹಾಗೆ ಇರುತ್ತೆ ಬಿಡಿ, ಅದು ಗಾಂಧಾರಿಯೇ ಕಲಿಸಿಕೊಟ್ಟಿದ್ದ. ಹೇಳುವಾಗೇನೋ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಅವರು ಹೋಗ್ತಾ ಇದ್ದಾರೆ, ಅಬ್ಬಾ ಬಹಳ ಆಶ್ಚರ್ಯ ಅಂತ ಏನಿಲ್ಲ, ಅದು ಕೆಳಗೆ ನೋಡಿದರೆ ಕಾಣುತ್ತೆ. ಹಾಗೆ ಬಟ್ಟೆ ಕಟ್ಟಿ ಇರ್ತಾರೆ, ತೆಳು ಕಟ್ಟುವುದೇ ತೆಳು ಬಟ್ಟೆ, ಪುನಃ ಅದರಲ್ಲಿ ಕೆಳಗೆ ಕಾಣಿಸುವುದು ಬೇರೆ ಅದು. ಆದ್ರಿಂದ ದದರ್ಶ ಗಾಂಧಾರಿ ನೋಡಿದ್ರು, ಕೆಳಗೆ ನೋಡಿದ್ರು, ಸಹಜವಾಗಿ ಹೀಗೆ ನಿಂತಿದ್ದಾಳೆ, ಕಣ್ಣು ದೃಷ್ಟಿ ಕೆಳಗೆ ಮಾಡಿದ್ರು. ಪಟ್ಟ ಅಂತೇನ ಕಟ್ಟಿದ ಪಟ್ಟೆ ಉಂಟಲ್ಲ ಅದರ ಕೆಳಗಿನಿಂದ ನೋಡ್ತಾಳೆ, ಧರ್ಮರಾಜನ ಉಗುರು ಕಂಡಿತು. ತಸ್ಯಾಹ ಕ್ರೋಧ ಅಗ್ನಿ ನಿರ್ದಗ್ಧ ನಕಃ ಅಭೂತ್. ಅವಳು ಸಿಟ್ಟಿನಿಂದ ನೋಡಿದ್ದಾಳೆ, ಧರ್ಮರಾಜನ ಬಿಳಿ ಉಗುರು ಕಪ್ಪಾಯಿತು. ತಪಸ್ಸು ಕಣ್ಣಿನಿಂದ ಇಳಿದಿದೆ. ಗಂಡ ಕುರುಡಾದದ್ದಕ್ಕೆ ತಾನು ತನ್ನ ಜೀವನದಲ್ಲಿ ಗಂಡನನ್ನು ಅನುಸರಿಸಿಕೊಂಡು ಪಾತಿವ್ರತ್ಯವನ್ನು ಕಾಪಾಡಿದ ಹೆಣ್ಮಗಳು ಗಾಂಧಾರಿ. ಆ ಎಲ್ಲ ಪಾತಿವ್ರತ್ಯದ ಫಲ ಈಗ ಸ್ವಲ್ಪ ಸೋರಿತು, ಧರ್ಮರಾಜನಲ್ಲಿ ಸೋರಿತು. ಸಿಟ್ಟುಗೊಂಡಿದ್ದಾಳೆ, ಸಿಟ್ಟುಗೊಂಡು ಧರ್ಮರಾಜನ ಕೈಯನ್ನು ನೋಡಿದ್ದಾಳೆ. ನೋಡಿದಾಗ ತಸ್ಯಾಹ ಕ್ರೋಧಾಗ್ನಿ ನಿರ್ದಗ್ಧ ನಕಃ ಅಭೂತು ಸಹ ರಾಜ. ಧರ್ಮರಾಜ ಉಗುರು ಪೂರ ಕಪ್ಪಾಯಿತು. ಧರ್ಮರಾಜ ನೋಡಿದ, ಅವನಿಗೆ ಅಂದಾಜಾಯಿತು, ಅಮ್ಮ ಸಿಟ್ಟುಗೊಂಡಿದ್ದಾಳೆ, ದೊಡ್ಡಮ್ಮನ ಶಾಪದ ಫಲ ಇದು, ಸಿಟ್ಟಿನ ಫಲ ಇದು ಅಂತ ಧರ್ಮರಾಜ ತೆಪ್ಪಗೆ ಈ ನಮಸ್ಕಾರ ಮಾಡಿ ಈಚೆ ಬಂದರೆ ಭೀಮಸೇನ ನಮಸ್ಕಾರ ಮಾಡಿದ. ನಾನು ಭೀಮಸೇನ, ದೊಡ್ಡಮ್ಮ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂದ. ಭೀಮಸೇನ ಅಧರ್ಮತಃ ಕಥಂ ಭೀಮ ಮೇ ಸುತಂ ತ್ವಂ ಜಗ್ನಿವಾನ್. ಭೀಮಸೇನ, ಅನ್ಯಾಯದಿಂದ ನನ್ನ ಮಕ್ಕಳನ್ನು ಕೊಂದಿಯಲ್ಲ, ಧರ್ಮರಾಜನ ಬಗ್ಗೆ ಮಾತಾಡಲಿಲ್ಲ, ಧರ್ಮರಾಜನ ನೋಡಿದ್ದು ಮಾತ್ರ. ಭೀಮಸೇನ ನೋಡಿದ್ರೇನು ಪ್ರಯೋಜನ ಇಲ್ಲ ಅಂತ ಗೊತ್ತು ಅವಳಿಗೆ, ಆದ್ರಿಂದ ಮಾತಾಡಲಿಕ್ಕೆ ಶುರು ಮಾಡಿದ್ಳು. ಭೀಮಸೇನ ನೋಡೋದಲ್ಲ, ಏನು ಮಾಡಿದ್ರು, ಭೀಮಸೇನನ ಉಗುರು ಕಪ್ಪಾಗುವುದಿಲ್ಲ, ಇನ್ನಷ್ಟು ಬಿಳಿಯಾದೀತು ಅಷ್ಟೇ ವಿನಃ. ಧರ್ಮರಾಜನ ಉಗುರು ಕಪ್ಪಾಯಿತು ಯಾಕೆ ಗೊತ್ತಾ? ಕೃಷ್ಣ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತ ಹೇಳಿದ್ದಕ್ಕೆ ಹೇಳಲಿಲ್ಲ, ಆದ್ರಿಂದ ಕಪ್ಪಾಯಿತು ಅವನ ಉಗುರು. ಮತ್ತು ಇಲ್ಲದ್ರೆ ಧರ್ಮರಾಜನು ಕೂಡ ಬಹಳ ವಿಲಕ್ಷಣ ವ್ಯಕ್ತಿ, ಬರೇ ಒಂದು ಗಾಂಧಾರಿ ಅಂತ ಎಲ್ಲಿಯ ಹೆಣ್ಮಗಳು, ಧರ್ಮರಾಜನ ಕಕ್ಷೆಯಲ್ಲಿ ಗಾಂಧಾರಿಯ ಕಕ್ಷೆಯಲ್ಲಿ, ಮತ್ತೆ ಗಾಂಧಾರಿಯ ಒಂದು ಕಣ್ಣಿನ ಕ್ಷಾಪದಿಂದಾಗಿ ಇದು ಮೇಲೆ ನೋಡಿ ಉಗುಳಿದಂತೆ ಆಗುವುದಿಲ್ವ? ಧರ್ಮರಾಜನ ಕೈಯನ್ನು ನೋಡಿ ಸುಡುವುದಂದ್ರೆ ಮೇಲೆ ನೋಡಿ ಉಗುಳಿದಂತೆ ಆಗುವುದಿಲ್ವ? ಹಾಗಾದ್ರೆ ಮತ್ತೆ ಹೇಗೆ ಸುಟ್ಟೋಯ್ತು? ಸುಟ್ಟೋದದ್ದು ಗಾಂಧಾರಿಯ ಶಾಪದ ಫಲ ಅಲ್ಲ, ಮತ್ತೆ ಅಶ್ವತ್ಥಾಮ ಸತ್ತ ಅಂತ ಹೇಳೋ ಅಂತಂದದಕ್ಕೆ ಆಗುವುದಿಲ್ಲ ಅಂತಂದಲ್ಲ ಧರ್ಮರಾಜ, ಅದರ ಫಲ. ದೇವರ ಮಾತಿಗೆ ಆಗುವುದಿಲ್ಲ ಅಂತಂದಲ್ಲ ಅದರ ಫಲ, ಭಗವಂತ ಯಾರ್ಯಾರಿಂದಲೋ ತೋರಿಸಿಕೊಡ್ತಾ ಇದ್ದಾನೆ. ಭೀಮಸೇನ ಬಂದ, ನಮಸ್ಕಾರ ಮಾಡಿದ. ಭೀಮಸೇನ, ನನ್ನ ಮಕ್ಕಳನ್ನೆಲ್ಲ ಕೊಂದಿಯಲ್ಲ, ಅಧರ್ಮದಿಂದ ಕೊಂದಿಯಲ್ಲ ಅಂತಂದದ್ದಕ್ಕೆ ಭೀಮಸೇನ ಅಂತ ಇದ್ದಾನೆ, ಪ್ರಾಹ ಪ್ರಾಣ ಸಂದೇಹೇ ಪಾಪಿನಾಂ ವಧಃ ನ ಅಧರ್ಮ ಅಂದ. ಅಮ್ಮ ಏನು, ನಾನು ಸಾಯುವ ಪ್ರಸಂಗಕ್ಕೆ ಬಂದಿದ್ದೆ ಅಮ್ಮ, ಆದ್ದರಿಂದ ಅನಿವಾರ್ಯ ಕೊಲ್ಲಬೇಕಾಗಿ ಬಂತು ಅಂದ. ನನ್ನ ಪ್ರಸಂಗ ಹಾಗಿತ್ತು, ನನ್ನ ಅವಸ್ಥೆ ಆವಾಗ ಆ ರೀತಿ ಇತ್ತು, ಆದ್ದರಿಂದ ಕೊಲ್ಲಬೇಕಾಗಿ ಬಂತು ಅಂದ. ಅದೇನು ನಿನಗೆ ಸಾಯುವ ಪ್ರಸಂಗ? ಭೀಮಸೇನಿಗೆ ಎಲ್ಲಿಯಾದರೂ ಸಾಯುವ ಪ್ರಸಂಗ ಅಂತ ಉಂಟ? ನನಗೆಂತ ಪ್ರಸಂಗ ಒದಗಿ ಬಂತು, ನನಗೆ ಪ್ರಾಣ ಸಂಕಟಕ್ಕೆ ಬಂತು, ಆದ್ದರಿಂದ ಅನಿವಾರ್ಯ ಕೊಲ್ಲಬೇಕಾಗಿ ಬಂತು ಅಲ್ವೋ? ಕೆಲವು ಸಲ ದೊಡ್ಡವರಿಗೂ ನಾವು ಬಾರಿಸ್ತೇವೆ, ದೊಡ್ಡವರು ಅಂತ ನೋಡುವುದಿಲ್ಲ, ಬಾರಿಸಿ ಬಿಡ್ತೇವೆ. ಯಾಕೆ? ಆ ಸಂದರ್ಭ ಹಾಗಿರುತ್ತೆ. ಏನೋ ಸಿಕ್ಕಾಬಟ್ಟೆ ಬೈದ, ಸುಮ್ಮನೆ ಬೈದ, ಇವನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ, ಎರಡು ಹೊಡೆದ, ಮತ್ತೆ ತೆಪ್ಪಕ್ಕೂತು. ಯಾಕೆ ಹೊಡೆದ್ಯೋ, ಅವ ದೊಡ್ಡವರಲ್ವ ಅಂದ್ರೆ ಏನು ಮಾಡೋಣ, ಪ್ರಸಂಗ ಅಂತ ಅದ್ದಿತ್ತು. ಸುಮ್ಮನೆ ಸುಮ್ಮನೆ ನನಗೆ ಬೈದ, ನಾನೇನು ತಪ್ಪು ಮಾಡಿರಲಿಲ್ಲ ಬೈದ, ಆದ್ರಿಂದ ಎರಡು ಏರಿಸಿದೆ, ಎರಡು ಗೂಸ ಕೊಟ್ಟು ಬಿಟ್ಟೆ, ತೆಪ್ಪಗಾದ.
ಹೇಳುವುದು ಸಹಜ. ನನಗೆಂತ ಪ್ರಸಂಗ ಬಂತು, ಅನಿವಾರ್ಯ ಪ್ರಸಂಗ ಬಂತಮ್ಮ, ಆದ್ದರಿಂದ ಕೊಂದು ಬಿಟ್ಟೆ. ಏನು ನಿನಗೆ ಅನಿವಾರ್ಯ ಪ್ರಸಂಗ ಅಂತಹದ್ದು ಅಂದರೆ, ಧರ್ಮರ ಭೀಮಸೇನಂತ ಇದ್ದಾನೆ, ಅಮ್ಮ ನಾವು ಯಾರು ಕ್ಷತ್ರಿಯರಲ್ವೋ? ಹೌದು. ಕ್ಷತ್ರಿಯರಿಗೆ ಸಾವು ಅಂದರೆ ಏನು, ಬದುಕು ಅಂದರೆ ಏನು ಗೊತ್ತಾ? ಮಾತಾಡಲಿಲ್ಲ. ಕ್ಷತ್ರಿಯ ತಾನು ಮಾತು ಕೊಟ್ಟದ್ದನ್ನು ಉಳಿಸಿಲ್ಲ ಅಂದರೆ ಸತ್ತ ಅಂತ ಲೆಕ್ಕ. ಕ್ಷತ್ರಿಯರ ಧರ್ಮ ಅದೇ. ನನಗೆ ಪ್ರಾಣ ಸಂದೇಹ ಬಂದದ್ದು, ನಾನು ಮಾತು ಕೊಟ್ಟಿದ್ದೆ, ದೊಡ್ಡ ಸಭೆಯಲ್ಲೇ ಮಾತು ಕೊಟ್ಟಿದ್ದೆ. ಏನು ಅಂತ, ನಿಮ್ಮನ್ನು 100 ಜನರನ್ನು ಕೂಡ ಇದೇ ಭೀಮಸೇನ ಕೊಲ್ಲತಾನೆ ಅಂತ ನಾನು ಮಾತು ಕೊಟ್ಟಾಗಿದೆ, ಪ್ರತಿಜ್ಞೆ ಮಾಡಿ ಆಗಿದೆ. ಕೊಟ್ಟ ಪ್ರತಿಜ್ಞೆಯನ್ನು ಕ್ಷತ್ರಿಯ ಉಳಿಸಿಕೊಳ್ಳಿಲ್ಲ ಅಂದರೆ ಅದು ಕ್ಷತ್ರಿಯನಿಗೆ ಮರಣ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮರಣ. ದೊಡ್ಡವರಿಗೆ ಮರಣ ಅಂದರೆ ಅವಮಾನ, ನಮ್ಮ ನಿಮ್ಮಂಥವರಿಗೆ ಮರಣ ಅಂದರೆ ಅವಮಾನ ಎಲ್ಲ ಮರಣ ಅಲ್ಲ, ಅದು ನಮಗೆ ಮಾಮೂಲು. ಮತ್ತೆ ನಮಗೆ ಮರಣ ಅಂದರೆ ಏನು ಅಂತಂದರೆ, ದೇಹದಿಂದ ಪ್ರಾಣ ಹೋಗುವುದೇ ನಮಗೆ ನಿಮಗೆ ಮರಣ ಅಂತಂದರೆ. ಇವ ಭೀಮಸೇನ ಕ್ಷತ್ರಿಯ, ಭೀಮಸೇನ ದೊಡ್ಡ ವ್ಯಕ್ತಿ, ಆದ್ದರಿಂದ ಅವ ಅಂತಾನೆ ಕ್ಷತ್ರಿಯರಿಗೆ ಮರಣ ಅಂತಂದರೆ, ಯಥಾ ಪ್ರತಿಜ್ಞಂ ಭ್ರಾತೃವ್ಯಾನ್ ರಣೇ ಮಮ ನಿಜಗ್ನುಷಃ, ಮಾಡಿದ ಪ್ರತಿಜ್ಞೆ ನಾನು ಉಳಿಸಿಕೊಳ್ಳಿಲ್ಲ ಅಂದರೆ ನನಗೆ ಪ್ರಾಣ ಸಂದೇಹ ಅಂತ ಅರ್ಥ, ನನಗೆ ಸಾವು ಅಂತ ಅರ್ಥ. ಯಾವ ವ್ಯಕ್ತಿಯೂ ಕೂಡ ಸಾಯುವ ಪ್ರಸಂಗ ಬಂದಾಗ ತಾನು ಮಾಡಬೇಕಾದ ಕೆಲಸವನ್ನು ಮಾಡುವುದು ಸಹಜ. ಆದ್ದರಿಂದ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಲ್ಲ, ನಾನು ಸತ್ತಂತೆ ಆಗುತ್ತೆ. ನಾನು ಬದುಕಬೇಕು, ಬದುಕುವ ಸಲುವಾಗಿ ನಾನು ಮಾತನ್ನು ಉಳಿಸಿದೆ, ನಿನ್ನ ಮಕ್ಕಳನ್ನು ನಾನು ಸಂಹಾರ ಮಾಡಿದೆ, ಆದ್ದರಿಂದ ಕೊಲ್ಲಬೇಕಾಗಿ ಬಂತು ಅಂದ. ಅಧರ್ಮದಿಂದ ಕೊಂದದ್ದು ಅಲ್ಲ ಅಮ್ಮ, ಅಧರ್ಮದಿಂದ ಕೊಂದದ್ದಲ್ಲ, ನಾನು ಧರ್ಮದಿಂದಲೇ ಕೊಂದದ್ದು. ಹೇಗೆ ಧರ್ಮ ಇದು? ಭೀಮಸೇನಂದ, ಏನು ಧರ್ಮ ಅಂದರೆ? ಈ ದೊಡ್ಡಮ್ಮನಿಗೆ ಒಂದೊಂದೇ ಉಪದೇಶ ಮಾಡ್ತಾ ಇದ್ದಾನೆ. ಧರ್ಮ ಅಂದರೆ ಏನು? ಪಾಪಾಹ ನ ಶುದ್ಧ ಧರ್ಮೇಣ ಹಂತವ್ಯಾಹ ಇತಿ ಹಿ ಶ್ರುತಿ. ಅಮ್ಮ ವೇದ ಗೊತ್ತಾ? ವೇದ ಏನು ಹೇಳುತ್ತೆ ಗೊತ್ತಾ? ಏನು? ಪಾಪಿಗಳನ್ನು ಸರಿಯಾದ ಮಾರ್ಗದಿಂದ ಕೊಲ್ಲುವುದೇ ಪಾಪ ಅಂತ ವೇದ ಹೇಳುತ್ತೆ. ನಾನೇನು ಮಾಡಲಿ? ಆದ್ದರಿಂದ ಅಧರ್ಮದಿಂದ ಕೊಂದದ್ದು ಅಂತ ಹೇಳ್ತಿಯಲ್ಲ, ಅಧರ್ಮದಿಂದ ಕೊಲ್ಲುವುದೇ ಧರ್ಮ. ಯಾರನ್ನು? ಪಾಪಿಗಳನ್ನು. ವೇದದ ಮಾತು ಇದು. ನಾನೇನಾದರೂ ಈ ಅಧರ್ಮಿಗಳನ್ನು, ಅನ್ಯಾಯ ಮಾಡಿದವರನ್ನು, ಪಾಪಿಗಳನ್ನು, ಯಾರು ಪಾಪಿಗಳು? ವಿಷ ಕೊಟ್ಟವರು, ಬೆಂಕಿ ಕೊಟ್ಟವರು, ನೀರಲ್ಲಿ ದಬ್ಬಿದವರು, ಪತ್ನಿಯನ್ನು ಅಪಹಾರ ಮಾಡಿದವರು, ಆಸ್ತಿಗೆ ಕೈ ಹಾಕಿದವರು, ಇಂಥವರು ಪಾಪಿಗಳು. ಇಂಥವರನ್ನು ಹೇಗೆ ಕೊಲ್ಲಬೇಕು ಅಂತ ಧರ್ಮ ಗೊತ್ತಾ ಅಮ್ಮ? ಅಧರ್ಮ ಮಾಡಿದವರನ್ನು ಅಧರ್ಮದಿಂದಲೇ ಕೊಲ್ಲಬೇಕು ಅಂತ ಎನ್ನುವುದೇ ಧರ್ಮ. ಆದ್ದರಿಂದ ಏನು ಅಧರ್ಮದಿಂದ ಕೊಂದಿ ಅಂತ ನೀನು ಹೇಳ್ತೀಯಲ್ಲ, ಅಧರ್ಮದಿಂದ ಕೊಂದದ್ದೇ ಧರ್ಮ. ಆದರೆ ನಾನು ಧರ್ಮದಿಂದಲೇ ಕೊಂದದ್ದು. ಪಾಪಾಹ ಶುದ್ಧ ಧರ್ಮೇಣ ನ ಹಂತವ್ಯಾಹ ಇತಿ ಹಿ ಶ್ರುತಿ. ಅನ್ಯವತ್ ಪಾಪಹನನಂ ಪಾಪಾಯ ಇತ್ಯಾಹ ಶ್ರುತಿ. ಭೀಮಸೇನ ಮತ್ತೊಂದಕ್ಕೆ ತಿರುಗಿ ಮತ್ತೊಂದಂದ. ಒಬ್ಬ ಸಹಜವಾಗಿ ಕೊಲ್ಲುವ ಕ್ರಮದಂತೇನೆ ಪಾಪಿಗಳನ್ನು ಕೊಲ್ಲುವುದೇ ಪಾಪ. ಬೇರೆಯವರನ್ನು ಕೊಲ್ಲುವ ಕ್ರಮದಲ್ಲಿ ಪಾಪಿಗಳನ್ನು ಕೊಲ್ಲಬಾರದು. ಸಹಜವಾದ ಕ್ರಮದಿಂದ ಪಾಪಿಗಳನ್ನು ಕೊಲ್ಲಬಾರದು. ಅನ್ಯಾಯದ ಕ್ರಮದಿಂದ ಪಾಪಿಗಳನ್ನು ಕೊಲ್ಲುವುದೇ ಧರ್ಮ. ಸಹಜವಾದ ಕ್ರಮದಿಂದ ಪಾಪಿಗಳನ್ನು ಕೊಲ್ಲುವುದೇ ಅಧರ್ಮ. ಆದ್ದರಿಂದ ನಾನು ಧರ್ಮಾಚರಣೆ ಮಾಡಿದ್ದು. ಈ ಪಾಪಿಗಳನ್ನು ಅಧರ್ಮದಿಂದಲೇ ಕೊಲ್ಲಬೇಕು. ನಿಂದು ಏನು? ದುರ್ಯೋಧನ ನ ತೊಡೆ ಮುರುದೆ ಅಂತ ಅದೇ ನಿನಗೆ ತಲೆಯಲ್ಲಿ ಸೇರಿದ್ದು. ಅದು ನಂದು ಅಧರ್ಮ ಅಲ್ಲ, ಅದೇ ಧರ್ಮ. ತೊಡೆಯ ಮೇಲೆ ಗದಾ ಪ್ರಯೋಗ ಮಾಡಿ ಗದೆಗೆ ಅವಮಾನ ಮಾಡಬಾರದು ಅಂತಲೇ ನಾನು ತೊಡೆಗೆ ಗದೆಯಿಂದ ಹೊಡೆದದ್ದು. ತೊಡೆ ನಾಭಿಕ್ಕಿಂತ ಮೇಲೆ ನಾನೇನಾದರೂ ಗದೆಯಲ್ಲಿ ಹೊಡೆಯುತ್ತಿದ್ದರೆ ನಾನು ಶಾಸ್ತ್ರಕ್ಕೆ ಅಪಮಾನ ಮಾಡಿದಂತೆ ಆಗದಿತ್ತು. ಶಾಸ್ತ್ರಕ್ಕೆ ಅಪಮಾನ ಮಾಡಬಾರ್ದೆನ್ನುವ ಸಲುವಾಗಿ ನಾನು ನಾಭಿಕ್ಕಿಂತ ಕೆಳಗೆ ಹೊಡೆದದ್ದು, ತೊಡೆಗೆ ಹೊಡೆದದ್ದು. ಆದ್ದರಿಂದ ನೋಡುವ ಇಷ್ಟು ಮಾತು ತಿಳ್ಕೊ. ನಿಕೃತ್ಯ ನಿಕೃತಿಂಹನ್ಯಾತ್ ನಿಕೃತ್ಯ ನೈವ ಧಾರ್ಮಿಕಂ. ಇಷ್ಟು ತಿಳ್ಕೊ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೀಬೇಕು, ಕೆಟ್ಟವರನ್ನು ಕೆಟ್ಟ ಕ್ರಮದಿಂದಲೇ ಬಡಿಬೇಕು ಅಂತ ನಿಯಮ. ಅದೇ ನ್ಯಾಯ, ಅದೇ ಧರ್ಮ. ಆ ರೀತಿಯಲ್ಲಿ ನಾನು ಸಂಹಾರ ಮಾಡಿದ್ದೇನೆ ಅಂತ ಭೀಮಸೇನ ಅಂದದ್ದಕ್ಕೆ, ಸರಿ ಅದು ಬಿಡು, ಮತ್ತೊಂದು ಅನ್ಯಾಯ ಮಾಡಿದ್ಯಲ್ಲ. ಏನು? ರಕ್ತ ಕುಡಿದ್ಯಲ್ಲ. ಎಲ್ಲಿಯಾದರೂ ಮನುಷ್ಯರ ರಕ್ತ ಕುಡಿಯುವುದು ಉಂಟಪ್ಪ?
ಇದು ಅನ್ಯಾಯ ಅಲ್ವಾ? ದಂತಾಂತರಂ ನಮೇ ಪ್ರಾಪ, ಭೀಮಸೇನ ಥಟ್ಟನೆ ಉತ್ತರ ಕೊಟ್ಟ, ಅಮ್ಮ ಹಲ್ಲಿನ ಒಳಗೆ ಹೋಗಲೇ ಇಲ್ಲ ರಕ್ತ ಅಂತ. ಮತ್ತೆ ಪೀತವಚ್ಚ ಪ್ರದರ್ಶಿತ, ನಾನು ಕುಡದವರಂತೆ ನಟನೆ ಮಾಡಿದ್ದಷ್ಟೇ ವಿನಃ ನಾನು ಕುಡಿಯಲಿಲ್ಲ. ನಾಟಕದಲ್ಲಿ ನೀರು ಕುಡಿತಾರಲ್ಲ, ಹಾಗೆ ಒಂದ ಲೋಟದಲ್ಲಿ ನೀರೇ ಇರುವುದಿಲ್ಲ. ಅದು ನೀರಿದ್ರೂ ಕೂಡ ಕುಡಿಯುವ ನೀರಲ್ಲ, ಅದು ಕೊಳಕು ನೀರು. ಅದು ಇವ ನೀರು ಬೇಕು ಅಂದ, ಎಲ್ಲಿಂದ ತರೋದು? ಅಲ್ಲೆಲ್ಲೋ ಕಷ್ಮಲ ಕೈ ತೊಳೆದ ನೀರಿತ್ತು, ತಂದ ಕೊಟ್ಟ. ಇವನಿಗೆ ಗೊತ್ತು ಅದು ಕೈ ತೊಳೆದ ನೀರು ಅಂತ. ಆದ್ರಿಂದ ಏನು ಮಾಡಿದ? ಕುಡದಂತೆ ನಟನೆ ಮಾಡಿದಷ್ಟೇ, ಬಿತ್ತು ಎಲ್ಲ ಕೆಳಗೆ ಬಿತ್ತು. ಅದೇ ರೀತಿಯಲ್ಲಿ ಪೀತವಚ್ಚ ಪ್ರದರ್ಶನಂ ದಂತಾಂತರಂ ನಮೇ ಪ್ರಾಪ, ಹಲ್ಲಿನ ಒಳಗೆ ಹೋಗಲೇ ಇಲ್ಲ, ನಾನು ಕುಡಿದಂತೆ ತೋರಿಸಿದ್ದು. ಯಾಕೆ? ಶತ್ರುಗಳಿಗೆ ಭಯವನ್ನು ಉಂಟು ಮಾಡಬೇಕೆನ್ನುವುದು ಶಾಸ್ತ್ರದ ಧರ್ಮ. ಅದಕ್ಕೋಸ್ಕರ ನನಗೂ ಗೊತ್ತು ಯಾರ ರಕ್ತ ಕುಡಿಬೇಕು, ಯಾರ ರಕ್ತ ಕುಡಿಬಾರದು, ನನ್ಗೆ ಗೊತ್ತು. ಆದ್ರಿಂದ ದಂತಾಂತರಂ ನಮೇ ಪ್ರಾಪ ಪೀತವಚ್ಚ ಪ್ರದರ್ಶಿತಂ, ಯಾಕೆ? ಶತ್ರುಣಾಂ ಭೀಷಣಾಯ ಚ. ಭೀಮಸೇನ, ನೀನು ಮಾಡಿದ್ದೆಲ್ಲ ಧರ್ಮ. ಹೌದು, ನಾನು ಮಾಡಿದ್ದೇ ಧರ್ಮ ಅಂತ. ಅಂದ್ರೆ ಏನರ್ಥ? ನಾನು ಮಾಡುವುದೇ ಧರ್ಮವನ್ನು ಅಂದರ್ಥ. ಮಾಡಿದ್ದೆಲ್ಲ ಧರ್ಮ ಅಂತ, ನಾನು ಮಾಡುವುದೇ ಧರ್ಮವನ್ನು ಅಂದ. ನಾವಿಬ್ರು ಕುರುಡರಪ್ಪ ಭೀಮಸೇನ, ನಿನ್ ಗೊತ್ತು ನಮ್ಮ ಅವಸ್ಥೆ. ನಮಗೊಂದು ಊರು ಗೋಲಿನಂತಾದ್ರೂ ಒಂದು ಮಗನನ್ನಾದ್ರೂ ಉಳಿಸಬಾರ್ದಿತ್ತ? ನೈವ ಅಂಧ ದ್ವಯಸ್ಯ ಅಸ್ಯ ಎಷ್ಟಿ ಮಾತ್ರ ಮುರುವರಿತಂನ, ಒಂದು ಕೂರು ಗೋಲಿನಂತಾದ್ರೂ ಒಂದು ಮಗನನ್ನು ಉಳಿಸಬಾರ್ದಿತ್ತ? ಅಷ್ಟು ನೂರು ಜನರನ್ನು ಸಂಹಾರ ಮಾಡಿದ್ಯಲ್ಲ ಭೀಮಸೇನ ಅಂದದ್ದಕ್ಕೆ ಭೀಮಸೇನ ಅಂದ, ಅಮ್ಮ ಯಾರನ್ನು ಉಳಿಸಬೇಕು ಅಂತ ತೋರ್ಲಿಲ್ಲ, ಆದ್ರಿಂದ ಎಲ್ಲ ಕೊಂದು ಬಿಟ್ಟೆ. ಯಾಕೆ ಅಂದ್ಳು ಗಾಂಧಾರಿ? ಎಂತ ಪೂರಾ ಹೃದಯ ಬಿಚ್ಚಿ ಮಾತಾಡ್ತಾ ಇದ್ದಾಳೆ ದಿವಸ ದೊಡ್ಡಮ್ಮ. ಒಂದು ರೀತಿಯಲ್ಲಿ ತಿಳುವಳಿಕೆ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾಳೆ ಭೀಮಸೇನ, ಅಷ್ಟು ಆ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ. ಒಂದು ಊರುಗಳನ್ನಂತಾದ್ರೆ ಇಡಬಾರ್ದಿತ್ತ? ನಾವು ಕುರುಡರು, ಕುರುಡ ಕುರುಡಿ ರಾಚೀಚೆ ಹೋಗ್ಲಿಕ್ಕೆ ಮಗ ಅಂತ ಕರೀಲಿಕ್ಕಾದ್ರೂ ಒಂದನ್ನಾದ್ರೂ ಉಳಿಸಬಾರ್ದಿತ್ತ? ಅಂದ್ರೆ ಭೀಮಃ ತಾಮ್ ಆಹ ಪಾಪಿಷ್ಠಾಹ ಅಪರಾಧಿನಃ ವಧ ಯೋಗ್ಯಾಹ ಸರ್ವೇ ಹತಾ. ಎಲ್ಲರೂ ಪಾಪಿಗಳಮ್ಮ, ಎಲ್ಲರೂ ಕೊಲ್ಲಿಕ್ಕೆ ಯೋಗ್ಯರಮ್ಮ. ನಾನು ಯಾರನ್ನಾದರೂ ಒಬ್ಬನನ್ನು ಬಿಟ್ಟಿದ್ರೆ, ನಾಳೆ ಯಮ ಕೇಳಿದ್ರೆ ಅಥವಾ ಕೃಷ್ಣನೆಂಬ ಯಮ ಕೇಳಿದ್ರೆ ಅವನನ್ನು ಬಿಟ್ಟು ಯಾಕೆ? ಅವನನ್ನು ನೀನು ಉಳಿಸಿದ್ದಾದ್ರೆ ಇವನನ್ನು ಕೊಂದದ್ದು ಯಾಕೆ ಅಂತ ಮತ್ತೊಂದು ಕೃಷ್ಣ ಕೇಳಿಯೇ ಕೇಳ್ತಾನೆ. ಇವನನ್ನು ಉಳಿಸಬಾರ್ದಿತ್ತ ಅವನನ್ನು ಉಳಿಸುವುದಾದ್ರೆ, ಇವನನ್ನು ಕೊಲ್ಲುವುದಾದ್ರೆ ಅವನನ್ನು ಕೊಲ್ಲಬಾರ್ದಿತ್ತ ಅಂತ ಕೃಷ್ಣ ಕೇಳಿ ನಾನು ಏನು ಉತ್ತರ ಕೊಡಬೇಕಮ್ಮ? ಯಾಕೆ? ಒಬ್ಬ ಸತ್ತವನು ಅನ್ಯಾಯ ಮಾಡಿದವನು, ಬದುಕಿದವನು ಅನ್ಯಾಯ ಮಾಡಿದವನೇ. ಅನ್ಯಾಯ ಮಾಡಿದರೆ ಒಬ್ಬನನ್ನು ಉಳಿಸಿ ಮತ್ತೊಬ್ಬನನ್ನು ಅಳಿಸಿದರೆ ಪಕ್ಷಪಾತ ಆಗುವುದಿಲ್ವಮ್ಮ, ನನ್ನದು ನಿಷ್ಪಕ್ಷಪಾತವಾದ ಜೀವನ. ಆದ್ರಿಂದ ಸರ್ವೇ ಪಾಪಿಷ್ಠಾಹ ಸರ್ವೇ ಅಪರಾಧಿನಃ ಸರ್ವೇ ವಧ ಯೋಗ್ಯಾಹ ಆದ್ರಿಂದ ಹತಾಹ. ಗಾಂಧಾರಿ ಕೇಳಿದ್ರು, ನೂರು ಮಕ್ಕಳಲ್ಲಿ ಒಬ್ಬನೂ ಕೂಡ ಅನ್ಯಾಯ ಮಾಡದವ ಇಲ್ಲೋ ಇರಲಿಲ್ವೋ? ಕಿಂ ನೈಕೋಪಿ ಅನಪರಾಧಿ, ಯಾವೊಬ್ಬನೂ ಕೂಡ ಅಪರಾಧ ಮಾಡಿದವ ಇರಲಿಲ್ವೋ? ಏನು ನೂರು ಜನರು ಅಪರಾಧವನ್ನೇ ಮಾಡಿದವರು, ನೂರು ಜನರು ಅನ್ಯಾಯವನ್ನೇ ಮಾಡಿದ್ದಾರೋ ಭೀಮಸೇನ? ಯಾಕೆ ಹೀಗೆ ಮಾತಾಡ್ತಿ? ನಮ್ಮೇಲೆ ಸ್ವಲ್ಪ ಆದರೂ ಕರುಣೆ ತೋರಬಾರ್ದು ಅಂದ್ರೆ. ಗಾಂಧಾರಿ ಕೇಳಿದ್ದಕ್ಕೆ ಭೀಮಸೇನಂದ, ಏನು ಮಾಡೋಣ ಹೇಳು, ನಿನಗೆ ಪ್ರತ್ಯೇಕ ಪ್ರತ್ಯೇಕ ಅವರೆಲ್ಲ ಅಪರಾಧ ಹೇಳಲಿಕ್ಕೆ ಸಮಯ ಇಲ್ಲ. ಆದ್ದರಿಂದ ಎಲ್ಲರೂ ಮಾಡಿರತಕ್ಕಂಥ ಒಂದು ಎರಡು ಅಪರಾಧ, ಎಲ್ಲರೂ ಮಾಡಿದ್ದು ಸಾಮೂಹಿಕವಾಗಿ ಮಾಡಿದ ಒಂದು ಎರಡು ಅಪರಾಧ ಹೇಳ್ತೇನೆ. ಒಂದೊಂದು ಅಪರಾಧನೂ ಸಾಕು, ಎರಡು ಅಪರಾಧ ಹೇಳ್ತೇನೆ ಅವರು ಮಾಡಿದ್ದು. ಏನು ಗೊತ್ತಾ? ಸರ್ವೈಹಿ ಸಮೇತೈಹಿ ಕೃಷ್ಣಸ್ಯ ಬಂಧನಾಯ ಪ್ರಯತಿತಂ. ಇದು ಒಂದು ಸಾಕ. ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ನಿನ್ನ ನೂರೂ ಜನ ಮಕ್ಕಳು ಕೂಡ ಏಕತ್ರ ಸೇರಿಕೊಂಡು ಈ ಕೃಷ್ಣನನ್ನು ಕಟ್ಟಿ ಅಟ್ಟದಲ್ಲಿ ಹಾಕಬೇಕು ಅಂತ ಸಂಕಲ್ಪ ಮಾಡಿದವರಲ್ವೋ? ಇದು ಒಂದು ಸಾಲದು. ಭಗವಂತನಿಗೆ ವಿರೋಧ ಮಾಡಿದ್ರೆ ಇದೊಂದು ಸಾಲದು. ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಬೇಕಾ? ಸರ್ವೈಹಿ ಸಮೇತೈಹಿ ಕೃಷ್ಣಸ್ಯ ಬಂಧನಾಯ ವಿನಿಶ್ಚಿತಂ. ಒಂದು ಅಪರಾಧ ಮಾಡಿದ್ದಕ್ಕೆ ಹೀಗೆಲ್ಲ ಕೊಲ್ಲುವುದಾದ್ರೆ ಇನ್ನೊಂದುಂಟು. ಒಂದು ಎಲ್ಲರೂ ಮಾಡಿದ ಅಪರಾಧ ಇನ್ನೊಂದುಂಟು. ಏನು? ಅನ್ಯಾನಿಚ ಸುಪಾಪಾನಿ ಬಹೂನಿ, ಆದ್ರೆ ಇನ್ನೊಂದು ಹೇಳ್ತೇನೆ. ಏನು? ವಾಸುದೇವಂ ಸಭಾಸಂಸ್ಥಂ ಬ್ರುವಾಣಂ ಧರ್ಮ ಸಂಹಿತಂ ಪುನಃ ಪುನಃ ಅವಜ್ಞಾಯ ಯಾಂತಂ ದುರ್ಯೋಧನಂ ಬಹಿ ಸರ್ವೇ ಅನ್ವಗಚ್ಛನ್. ಸಂಧಾನಕ್ಕೆ ಅಂತ ಬಂದಿದ್ದ ಕೃಷ್ಣ, ಸಂಧಾನದಿಂದ ಕೃಷ್ಣನಿಗೆ ಲಾಭ ಇರಲಿಲ್ಲ, ನಿಮಗೆ ಲಾಭ ಇದ್ದದ್ದು.
ನೀವು ಅಷ್ಟು ಜನ, ನಿನ್ನ ಮಕ್ಕಳು ಅಷ್ಟು ಜನ, ಪ್ರಾಣ ಉಳಿಯುವ ಲಾಭ ಇತ್ತು, ಅದಕ್ಕೋಸ್ಕರ ಕೃಷ್ಣ ಸಂಧಾನಕ್ಕೆ ಅಂತ ಬಂದಿದ್ರೆ. ಕೃಷ್ಣ ಸಭೆಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾನೆ. ಉಪನ್ಯಾಸ ಮಾಡ್ತಾ ಇರುವಾಗಲೇ ಯಾಂತಂ ಬೈಹಿ ದುರ್ಯೋಧನಂ, ದುರ್ಯೋಧನ ಮೆಲ್ಲ ಎದ್ದ. ಉಪನ್ಯಾಸ ನಡೀತಾನೆ ಉಂಟು. ದುರ್ಯೋಧನ ಮೆಲ್ಲ ಎದ್ದ. ದುರ್ಯೋಧನ ಒಬ್ಬ ಹೋದರೆ ಅಡ್ಡಿ ಇಲ್ಲ, ಹೋಗುವಾಗ ಪಕ್ಕದಲ್ಲಿದ್ದವರ ಹತ್ರ ಬನ್ನಿ ಹೋಗೋಣ. ಬರುವಾಗ ಒಬ್ಬರೇ ಬರು ನಮ್ಮಲ್ಲಿ ಉಪನ್ಯಾಸಕ್ಕೆ, ಎದ್ದು ಹೋಗುವಾಗ ಮೂರ್ನಾಲ್ಕು ಜನರನ್ನು ಕರ್ಕೊಂಡು ಹೋಗ್ತಾರೆ. ಪುನಃ ಪುನಃ ಅವಜ್ಞಾಯ, ಏನದು ಕೃಷ್ಣನದು ಉಪನ್ಯಾಸ ಎಂಥದ್ದು ಹೇಳುದವ, ಯಾಕೆ ಹೇಳ್ತಾನೆ, ಯಾಕೆ ಬಂದ ಇಲ್ಲಿಂದ. ಪುನಃ ಪುನಃ ಅವಜ್ಞಾಯ ಬಹಿಹಿ ಯಾಂತಂ ದುರ್ಯೋಧನಂ ಸರ್ವೇ ತವ ಪುತ್ರಾಹ ಅನ್ವಗಚ್ಛನ್. ನಮ್ಮಲ್ಲಿ ಏನಾದರೂ ಈ ಶಿಸ್ತು ಇರುವುದಾದರೆ, ಏನು ಇರುವುದಾದರೆ, ನಮ್ಮ ಜನಕ್ಕೆ ಅದೆಲ್ಲ ಶಿಸ್ತೇ ಅಲ್ಲ. ನಮ್ಮ ಜನಕ್ಕೆ ಶಿಸ್ತು ಏನು ಅಂತಂದರೆ ಮಧ್ಯದಲ್ಲಿ ಹೋಗುವುದು ಬರುವುದು, ಇದೇ ಶಿಸ್ತು. ಈ ಪರಿಷತ್ತಿನವರ ಸಭೆಯಲ್ಲಿ ಉಂಟದು. ಉಂಟಂದ್ರೆ ಏನು, ಬಲಾತ್ಕಾರವಾಗಿ ಉಂಟಷ್ಟೇ. ಅವರೇನಾದರೂ ಉಪನ್ಯಾಸದ ವ್ಯವಸ್ಥೆ ಮಾಡಿದರೆ ಆ ಉಪನ್ಯಾಸಕ್ಕೆ ಕೇಳಲಿಕ್ಕೆ ಬರ್ತಾರಲ್ಲ, ಬರುವಾಗಲೇ ಗೇಟಲ್ಲಿ ಒಂದು ಚೀಟಿ ಕೊಡ್ತಾರೆ. ಏನು, ನೀನು ಭರತನಾಟ್ಯಕ್ಕೆ ಬಂದದ್ದ ಉಪನ್ಯಾಸಕ್ಕೆ ಬಂದದ್ದ ಅಂತ ಮೊದಲೇ ಒಂದು ಚೀಟಿಯಲ್ಲಿ. ಭರತನಾಟ್ಯಕ್ಕೆ ಅಂತಾದರೆ 7 ಗಂಟೆಯ ನಂತರ ಅಂತ ಆ ಚೀಟಿ. ಏನು ಚೀಟಿ ಗೊತ್ತೋ, ಒಳಗೆ ಬರುವಾಗಲೇ ಚೀಟಿ ಕೊಡ್ತಾರೆ, ಉಪನ್ಯಾಸದ ಮಧ್ಯದಲ್ಲಿ ಏಳತಕ್ಕದ್ದಲ್ಲ ಅಂತ ಒಂದು ಚೀಟಿ. ಆ ಚೀಟಿಯನ್ನು ಹಿಡ್ಕೊಂಡು ಅವಾಗ ಕೂಡಬೇಕು ಉಪನ್ಯಾಸ. ಪಕ್ಕ 7 ಅಂತಂದಾಗ ಆ ಚೀಟಿ ಚೀಟುತ್ತೆ ಇವನಿಗೆ, ಕೊಡ್ತಾನೆ ಅಲ್ಲಿ. ಅದೊಂದು ಏನಾದರೂ ಸ್ವಲ್ಪ ಆದರೂ ಶಿಸ್ತು ಇದ್ದರೆ ಅವರಲ್ಲಿ. ಮತ್ತು ನಮ್ಮ ನಿಮ್ಮ ಈ ಸಭೆಗಳಲ್ಲೆಲ್ಲ ಇದೇ ಶಿಸ್ತು, ಹೋಗುವುದು ಬರು ನಮಗೂ ಅಭ್ಯಾಸ ಆಗಿದೆ, ನಿಮಗೂ ಅಭ್ಯಾಸ ಆಗಿದೆ. ಹೋಗದಿದ್ದರೇನೆ ಏನೋ ಸ್ವಲ್ಪ ಕಿರಿಕಿರಿ ಆದಂತೆ ಆಗುತ್ತೆ. ಯಾಕೆ ಹೇಳಲಿಲ್ಲ ಯಾರು ಇವತ್ತು ಮಧ್ಯದಲ್ಲಿ ಅಂತ. ಸ್ವಲ್ಪ ಉಪನ್ಯಾಸ ನಡೆಯುವುದೇ ಇಲ್ಲ, ಯಾರಾದರೂ ಮಧ್ಯದಲ್ಲಿ ಹೇಳ್ತಾ ಇರಬೇಕು ಅವಾಗ ಉಪನ್ಯಾಸ ಹೇಳ್ತಾ ಇರಬೇಕು, ಕೂಡ್ತಾ ಇರಬೇಕು ಅವಾಗ ಉಪನ್ಯಾಸ ನಡೆಯುತ್ತೆ. ಇದು ಏನು ಗೊತ್ತಾ, ಇದು ಉಪನ್ಯಾಸಕರಿಗೆ ಮಾಡುವ ಅಪಮಾನ ಅಂತೆ. ಭೀಮಸೇನ ಅಂದ, ಕೃಷ್ಣ ಉಪನ್ಯಾಸ ಮಾಡ್ತಾ ಇದ್ದಾನೆ ಆ ಸಭೆಯಲ್ಲಿ. ಯಾಂತಂ ಬೈಹಿ ದುರ್ಯೋಧನಂ ಸರ್ವೇ ಅನ್ವಗಚ್ಚ, ನಿನ್ನ ಅಷ್ಟೂ ಜನ ಮಕ್ಕಳು, 99 ಮಕ್ಕಳು ಕೂಡ ದುರ್ಯೋಧನ ಹಿಂದೆ ಹೊರಟು ಹೋದರು. ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಬೇಕಾ ಅಮ್ಮ? ಆದ್ದರಿಂದ ಯಾರನ್ನೂ ಉಳಿಸಿಲ್ಲ, ಅಷ್ಟೂ ಜನರನ್ನು ಮುಗಿಸಿದೆ ಅಂತಂದಾಗ ಗಾಂಧಾರಿ ತೆಪ್ಪಗ ಹೌದು ಅಂತ ಮನವರಿಕೆ ಆಯಿತು. ಇದೇ ಗಾಂಧಾರಿಯ ದೊಡ್ಡತನ, ಮಹಾ ದೊಡ್ಡ ಚೇತನ ಗಾಂಧಾರಿ. ಧೃತರಾಷ್ಟ್ರನೂ ಸ್ವಭಾವತಃ ಒಳ್ಳೆಯವ, ಗಾಂಧಾರಿ ನಿಜವಾಗಿ ಮಕ್ಕಳಿಂದ ಕೆಟ್ಟರು ಅಂತ ಅಷ್ಟೇ ವಿನ ಗಾಂಧಾರಿ ತೆಪ್ಪಗಾದಳು. ಭೀಮಸೇನ ನಮಸ್ಕಾರ ಮಾಡಿದ, ಆಚೆ ಸರಿದ, ಅರ್ಜುನಾದಿಗಳು ಕೂಡ ನಮಸ್ಕಾರ ಮಾಡಿದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಮಾಡಿದ ಮೇಲೆ ಇನ್ನು ಅವರನ್ನು ಕರ್ಕೊಂಡು ಹೋಗಬೇಕಲ್ಲ ಕುರುಕ್ಷೇತ್ರಕ್ಕೆ. ಸುಮ್ಮನೆ ಬೇಡದ್ದಿದೆಲ್ಲ, ಆದರೂ ವ್ಯಾಸರಿಗೆ ತೋರಿದು, ಬನ್ನಿ ಕುರುಕ್ಷೇತ್ರಕ್ಕೆ ಹೋಗೋಣ, ಯಾವ ಜಾಗದಲ್ಲಿ ಯುದ್ಧ ಮಾಡಿದ್ದಾರೋ ಆ ಜಾಗವನ್ನು ಒಂಚೂರು ತೋರಿಸ್ತೇನೆ ಬನ್ನಿ. ಕೃಷ್ಣ ಸತ್ಯವತಿ ಸುತಃ, ವೇದವ್ಯಾಸ ದೇವರು ಈ ತನ್ನ ಮಗನನ್ನು, ತನ್ನ ಸೊಸೆಯನ್ನು, ಈ ಧೃತರಾಷ್ಟ್ರ ಗಾಂಧಾರಿ ಇಬ್ಬರನ್ನು ಕರ್ಕೊಂಡು ಹೊರಟರು. ಯಾಕೆ ಗೊತ್ತಾ, ಈ ಗಾಂಧಾರಿ ಸ್ವಲ್ಪ ಕೆಟ್ಟವಳಿದ್ದಾಳೆ. ಏನು ಕೊಟ್ಟವಳು ಗೊತ್ತೋ, ಪತಿಗೆ ಸ್ವಲ್ಪ ವಂಚನೆ ಮಾಡಿದ್ದಾಳೆ, ಧೃತರಾಷ್ಟ್ರನಿಗೆ ವಂಚನೆ ಮಾಡಿದ್ದಾಳೆ. ಆದ್ದರಿಂದ ವಂಚನೆ ಮಾಡಿಕೊಂಡಿರತಕ್ಕಂಥ ನಿನ್ನಲ್ಲಿದ್ದಂಥ ತಪಸ್ಸನ್ನು ತೆಗಿಬೇಕು ನೋಡು ಅಂತ ವ್ಯಾಸರು ಸಂಕಲ್ಪ ಮಾಡಿ. ಏನು ಪತಿಗೆ ವಂಚನೆ ಮಾಡಿದ್ದು, ಪತಿ 100ಕ್ಕೆ 100 ಕೂಡ ಅಲ್ವಾ. ಇವಳು ಲೋಕ ತನ್ನನ್ನು ಬೇಷ್ ಹೇಳಬೇಕು ಅಂತಲ್ವೋ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡದ್ದು. ಯಾಕೆ ಇಲ್ಲದ್ರೆ ಕೆಳಗೆ ನೋಡಿಯಾಳ, ಇದು ವಂಚನೆ ಅಲ್ಲೋ. ಮೆಲ್ಲ ಕೆಳಗೆ ನೋಡಿದ್ರಲ್ಲ ಧರ್ಮರಾಜ ನಮಸ್ಕಾರ ಮಾಡುವಾಗ ಕೆಳಗಿನ ಕಣ್ಣಿನಿಂದ ನೋಡಿದ್ರಲ್ಲೋ, ಹಾಗಾದರೆ ಎದುರು ಕಾಣಬಾರ್ದು ಅಂತ. ನಮಗೆ ಎದುರಿನಿಂದ ಆನೆ ಇದು ನುಸಿಯು ಹೋಗಬಾರ್ದು, ಹಿಂದಿನಿಂದ ಆನೆ ಹೋದರೂ ಅಡ್ಡಿ ಇಲ್ಲಲ್ಲ. ಆ ರೀತಿ ಆಯ್ತಲ್ಲ ಗಾಂಧಾರಿದ್ದು, ಒಂದು ರೀತಿಯಲ್ಲಿ ಪತಿಗೆ ವಂಚನೆ ಮಾಡಿದಂತೆ ಆಗಲಿಲ್ವೋ. ಒಂದು ವೇಳೆ ನಿಜವಾಗಿ ಕೂಡ ಅವಳಿಗೆ ಪತಿ ಭಕ್ತಿ ಇರುವುದಾದರೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಳೋದು ಮಾತ್ರ ಅಲ್ಲ, ಕಣ್ಣು ಕೂಡ ಮುಚ್ಚಿಕೊಂಡಿರಬೇಕಿತ್ತು. ಅವಳು ಏನು ಮಾಡಿದ್ರು, ಧರ್ಮರಾಜ ನಮಸ್ಕಾರ ಮಾಡುವಾಗ ಮೆಲ್ಲ ನೋಡಿದ್ರು ಅಂತಂದರೆ ಕೆಲವು ಸಂದರ್ಭ ತನಗೆ ಬೇಕಾದನ್ನು ನೋಡ್ತಾಳೆ ಅಂತ ಆಯ್ತಲ್ಲ. ಇದು ಪತಿಗೆ ವಂಚನೆ ಮಾಡುವುದು ಅಂತ ಅರ್ಥಲ್ಲ, ಇದು ಡಂಬಾಚಾರದ ಬಟ್ಟೆ ಕಟ್ಟಿಕೊಂಡದ್ದು ಅಂತ ಅರ್ಥಲ್ಲೋ. ವ್ಯಾಸರಂದ್ರು, ಮಾಡ್ತೇನೆ, ನನಗೂ ಮೋಸ ಮಾಡ್ತೀಯ ನೀನು. ಮನುಷ್ಯರಿಗೆ ಮನುಷ್ಯರು ಮೋಸ ಮಾಡಬಹುದು, ದೇವರಿಗೆ ವಂಚನೆ ಮಾಡಲಿಕ್ಕೆ ಆಗುವುದಿಲ್ಲಲ್ಲ, ದೇವರನ್ನು ಮೋಸಕ್ಕೆ ಸಿಳಿಸಲಿಕ್ಕೆ ಆಗುವುದಿಲ್ಲಲ್ಲ. ವ್ಯಾಸರಂದ್ರು, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನಿಮಗೊಂದು ಹೊಸ ವಿಚಾರ ತೋರಿಸ್ತೇನೆ. ಹೇಗೂ ಗಾಂಧಾರಿ ನೋಡುವುದಿಲ್ಲ ಅಂತ ಏನಿಲ್ಲ, ನೋಡುವುದು ಉಂಟು ಗಾಂಧಾರಿ, ಆದ್ದರಿಂದ ನೋಡಲಿಕ್ಕೆ ಶುರು ಮಾಡಿದ ಮೇಲೆ ಪೂರ ತೋರಿಸೋಣ ಅಂತ ವ್ಯಾಸರು ಗಾಂಧಾರಿಯನ್ನು, ಬಾ ಅಮ್ಮ ಕುರುಕ್ಷೇತ್ರಕ್ಕೆ ಹೋಗೋಣ ಅಂತ
ವ್ಯಾಸರು ಕರ್ಕೊಂಡು ಹೋಗಿದ್ದಾರೆ. ಕುರುಕ್ಷೇತ್ರಕ್ಕೆ ಹೋದ ಮೇಲೆ ಕಣ್ಣಿನ ಬಟ್ಟೆ ಬಿಚ್ಚಿಸಿದರು. ಬಿಚ್ಚಬೇಕಾದ್ರೆ ಮೊದಲು ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟರು ವ್ಯಾಸರು. ಯಾಕೆ, ಗಂಡ ನೋಡುವುದಾದ್ರೆ ಮಾತ್ರ ತಾನು ನೋಡುವುದು ಅಂತ ಅವಳು ಸಂಕಲ್ಪ ಅಲ್ವೋ. ಮೊದಲು ಗಂಡನಿಗೆ ಕಣ್ಣು ಕೊಟ್ಟರು ವ್ಯಾಸರು. ಇದು ಎರಡನೇ ಸಲ ಭಗವಂತ ಕಣ್ಣು ಕೊಡುವುದು ವ್ಯಾಸ ಧೃತರಾಷ್ಟ್ರನಿಗೆ. ಒಮ್ಮೆ ಕೃಷ್ಣ ಕಣ್ಣು ಕೊಟ್ಟ, ಮತ್ತೊಮ್ಮೆ ಈಗ ವ್ಯಾಸರು ಕಣ್ಣು ಕೊಡ್ತಾ ಇದ್ದಾರೆ. ವ್ಯಾಸರಿಗೆ ಕಣ್ಣು ಕೊಟ್ಟ ಮೇಲೆ ಗಾಂಧಾರಿಯ ಪಟ್ಟಿ ಬಿಚ್ಚಿದ್ರು. ಇಬ್ಬರೂ ನೋಡ್ತಾರೆ. ಸಾಲದ್ದಕ್ಕೆ ಕಣ್ಣಲ್ಲಿ ವ್ಯಾಸರು ಕೂತರು. ವ್ಯಾಸರು ಕೂತರು ತಂದರೆ ಕಣ್ಣಿಗೆ ವಿಲಕ್ಷಣ ಶಕ್ತಿ ಕೊಟ್ಟರು. ಕುರುಕ್ಷೇತ್ರ ಭಾರೀ ದೊಡ್ಡ ಜಾಗ, ಎಲ್ಲೋ ಒಂದು ಕಡೆ ನಿಂತು ಕುರುಕ್ಷೇತ್ರದ ಸಮಗ್ರ ದೃಶ್ಯವನ್ನು ವ್ಯಾಸರು ಈ ದಂಪತಿಗಳಿಗೆ ತೋರಿಸಿದರೆ ಕಂಡ್ರು ಏನನ್ನು ಕಂಡ್ರು, ತಮ್ಮ ಹೊಟ್ಟೆಯಲ್ಲಿ ಬಂದಿರತಕ್ಕಂಥ 100 ಮಕ್ಕಳು ಚಲ್ಲೋ ಪಿಲ್ಲಿಯಾಗಿ ಹೆಣಗಳಾಗಿ ಬಿದ್ದಿದ್ದಾವೆ, ನರಿ ನಾಯಿಗಳು ಎಳೀತಾ ಇದ್ದಾವೆ. ಆ ಅರ್ಧ ಅರ್ಧ ಹೆಣಗಳನ್ನು ತಮ್ಮ ಸೊಸೆಯಂದಿರು, ಈ ದಂಪತಿಗಳ ಕುರುಡು ದಂಪತಿಗಳ ಸೊಸೆಯಂದಿರು ಆಲಿಂಗನ ಮಾಡಿ ಕೂಗುತ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ತಸ್ಯಾಹ ಯಾಸ್ತ ಸ್ನುಷಾಹ ಸರ್ವಶಃ ತಾಭಿಹಿ ತಾಬ್, ಎಲ್ಲ ಸೊಸೆಯಂದ್ರನ್ನು ಕಟ್ಟಿಕೊಂಡು ಎಲ್ಲರೂ ಹೋಗೋಣ ಅಂತಲೇ ಕರ್ಕೊಂಡು ಬಂದದ್ದು. ಅವರೆಲ್ಲ ಸೊಸೆಯಂದರು ಹೋಗಿ ತಮ್ಮ ತಮ್ಮ ಗಂಡಂದಿರ ಹೆಣಗಳ ಮುಂದೆ ಕೂತು ಆ ಹೆಣಗಳನ್ನು ಆಲಿಂಗನ ಮಾಡಿಕೊಂಡು ಅಳ್ತಾ ಇರತಕ್ಕಂಥ ದೃಶ್ಯವನ್ನು ಗಾಂಧಾರಿಗೆ ವ್ಯಾಸರು ತೋರಿಸಿದರು. ನೋಡು ನಿನ್ನ ಮಕ್ಕಳನ್ನು ನೋಡು, ನಿನ್ನ ಮಕ್ಕಳ ಹೆಣವನ್ನು ನೋಡು, ನಿನ್ನ ಸೊಸೆಯಂದರು ಅಳ್ತಾ ಇರುವುದನ್ನು ನೋಡು. ಈ ಕುರುಕ್ಷೇತ್ರದಲ್ಲೇ ನಡೆದಂಥ ಯುದ್ಧ ಅಂತ ವ್ಯಾಸರು ತೋರಿಸಿದ ಮೇಲೆ ನೋಡಿದಳು ಗಾಂಧಾರಿ. ವಿಲಕ್ಷಣ ದೃಷ್ಟಿಯನ್ನು ವ್ಯಾಸರು ಕೊಟ್ಟಿದ್ರು, ನೋಡಿದಳು. ನೋಡಿ ತೇನ ದೃಷ್ಟ ಪ್ರೇತ ದೇಹಾನ್ ಸರ್ವಾನ್ ತತ್ರ ಸಮಾಕುಲ ಶಶಾಪ ಯಾದವೇಶಾನಂ. ನೋಡಿದ್ರು ಸಿಟ್ಟು ತಡ್ಕೊಳ್ಳಿಕ್ಕಾಗಿಲ್ಲ. ಪಕ್ಕದಲ್ಲಿ ಕೃಷ್ಣ ನಿಂತಿದ್ದ, ಅವಳ ದೃಷ್ಟಿಗೆ ಬೀಳುವಂತೆ ಕೃಷ್ಣ ನಿಂತಿದ್ದ. ಶಶಾಪ ಯಾದವೇಶಾನಂ, ಯಾದವ ಕೃಷ್ಣನನ್ನು, ದ್ವಾರಕಾಧಿಪತಿ ದ್ವಾರಕಾಧೀಶ ಕೃಷ್ಣನನ್ನು ಶಶಾಪ. ಇಡೀ ನಮ್ಮ ವಂಶ ನಾಶ ಆಗಲಿಕ್ಕೆ ಪರಸ್ಪರ ಹೊಡೆದುಕೊಂಡು, ಅಣ್ಣ ತಮ್ಮಂದಿರು ಪರಸ್ಪರ ಹೊಡೆದುಕೊಂಡು ನಾಶ ಆಗಲಿಕ್ಕೆ ಕಾರಣ ನೀನು. ನೀನು ಒಂದು ಮನಸ್ಸು ಮಾಡಿದರೆ ಯುದ್ಧ ನಿಲ್ಲಿಸ್ಬೋದಿತ್ತು. ನೀನೇ ಪಾಂಡವರಿಗೆ ಪ್ರೇರಣೆ ಮಾಡಿ ಯುದ್ಧ ಮಾಡಿಸಿದವ. ಪಾಂಡವರು ಕಾಡಿಗೆ ಹೋಗಲಿಕ್ಕೆ ತಯಾರಿದ್ರು. ನೋಡಿ ಗಾಂಧಾರಿದಲ್ಲಿಯೂ ಕೂಡ ನೋಡಿ ಕುಚೋದ್ಯ, ನನ್ನ ಮಕ್ಕಳನ್ನು ತಿದ್ದುವ ತಾಕತ್ತು ನಿನಗಿತ್ತು ಅಂತ ಹೇಳಲಿಲ್ಲ. ಪಾಂಡವರನ್ನು ಕಾಡಿಗೆ ಹೋಗುವವರನ್ನು ತಡೆದು ನಿಲ್ಲಿಸಿದವ ನೀನು. ಧರ್ಮರಾಜ ಅಂದಿದ್ದ, ನನಗೆ ಬೇಡ ಯುದ್ಧ, ಬೇಡ ರಾಜ್ಯ, ಬೇಡ ಕಾಡಿಗೆ ಹೋಗ್ತೇನೆ ಅಂತಂದಾಗ ನಿನ್ನ ಧರ್ಮ ನಿನ್ನ ಕರ್ತವ್ಯ ಅಂತ ಹೇಳಿ ನಿಲ್ಲಿಸಿದವ ನೀನು. ಪರಸ್ಪರ ಹೊಡೆದಾಡಿಕೊಂಡು ಸಾಯುವಂತೆ ಮಾಡಿದವ ನೀನು. ಯಾವ ಕೃಷ್ಣ ನೀನು ಇಷ್ಟೆಲ್ಲ ನಮ್ಮ ಹಸ್ತಿನಾವತಿಯ ಪರಸ್ಪರ ಸಂಬಂಧಿಕರ ಒಳಗೆ ಪರಸ್ಪರ ಹೊಡೆದಾಡಿಕೊಂಡು ಸಾಯುವಂತೆ ಮಾಡಿದ್ಯೋ, ಅದೇ ರೀತಿಯಲ್ಲಿ ನಿನ್ನ ವಂಶವು ಕೂಡ ಪರಸ್ಪರ ಹೊಡೆದಾಡಿಕೊಂಡು ಹಾಳಾಗಿ ಹೋಗ್ಲಿ ಅಂತ ಶಾಪ ಕೊಟ್ಟಳು. ಯಾಕೆ ಇಷ್ಟೆಲ್ಲ ವ್ಯಾಸರು ಮಾಡಿದ್ರು? ಕೃಷ್ಣನನ್ನು ಎದುರು ನಿಲ್ಲುವಂತೆ ಅದೇ ರೂಪಗಳು ಮಾತಾಡಿಕೊಂಡು ಯಾಕೆ ಎಲ್ಲ ಮಾಡಿದ್ದು? ಇಲ್ಲದ್ರೆ ಗಾಂಧಾರಿ ಪಾಂಡವರಿಗೆ ಶಾಪ ಕೊಡ್ತಾಳೆ. ಪಾಂಡವರಕ್ಷಾರ್ಥಂ, ಶಾಪ ತಟ್ಟುತ್ತೋ ಬಿಡುತ್ತೋ ಬೇರೆ ವಿಚಾರ, ಅಂತೂ ಪಾಂಡವರಿಗೆ ಶಾಪ ಕೊಡ್ತಾಳೆ. ಎಂಥ ಪ್ರಸಂಗದಲ್ಲಿಯೂ ಕೂಡ ಪಾಂಡವರಿಗೆ ಶಾಪ ಬರಬಾರದು. ಪಾಂಡವರು ಕರ್ತವ್ಯ ಮಾಡಿದವರು, ಕರ್ತವ್ಯ ಮಾಡಿದವರ ಮೇಲೆ ಶಾಪ ಬರಬಾರದು. ಆದ್ದರಿಂದ ಅವಳೀಗ ತನ್ನ ತಪಸ್ಸಿನಿಂದ ಕೆಳಗೆ ಬರಬೇಕು. ತನ್ನ ಯೋಗ್ಯತೆ ಅಷ್ಟು ಇಲ್ಲ, ಗಂಡನಿಗಿಂತ ಎತ್ತರ ಏರಿದ್ದಾಳೆ. ಗಂಡ ಹುಟ್ಟು ಕುರುಡ, ಇವಳು ತಾನು ಕುರುಡನನ್ನಾಗಿ ತನ್ನನ್ನು ಮಾಡಿಕೊಂಡು ಗಂಡನಿಗಿಂತ ಹೆಚ್ಚು ಪುಣ್ಯ ಮಾಡಿದ್ದಾಳೆ. ಗಂಡನಿಗಿಂತ ಕೆಳಗೆ ಬರಬೇಕು, ಹಾಗಾದರೆ ಪುಣ್ಯ ಹೋಗಬೇಕು. ಪುಣ್ಯ ಹೋಗುವ ಬಗೆ ಹೇಗೆ? ಶಾಪ ಕೊಡುವ ಮೂಲಕ ಪುಣ್ಯವನ್ನು ಕಳ್ಕೊಳ್ಳುವುದು. ಪಾಂಡವರಿಗೆ ಶಾಪ ಕೊಡಬಾರದು, ಬೇರೆ ಯಾರಿಗಾದ್ರೂ ಶಾಪ ಕೊಟ್ಟರೆ ಹಾಳಾಗುತ್ತಾರೆ. ಹಾಗಾದರೆ ಶಾಪ ಅವಳು ಕೊಡಬೇಕು, ಅವಳ ಪುಣ್ಯ ಹ್ರಾಸ ಆಗಬೇಕು, ತಕೊಂಡವರಿಗೆ ತೊಂದರೆ ಆಗಬಾರದು. ಅದಕ್ಕೋಸ್ಕರ ಕೃಷ್ಣ ನನಗೆ ಕೊಡು. ಈ ದಿವಸ ಭಗವಂತ ಎರಡು ಕೈ ಹಿಡ್ಕೊಂಡು ನಿಂತಿದ್ದಾನೆ. ಯಾರ್ಯಾರಿಗೆ ಕೊಡಬೇಡ, ಅವರು ಹಾಳು ಮಾಡ್ತಾರೆ, ನನಗೆ ಕೊಡು. ನಮ್ಮಲ್ಲಿ ಇರುತ್ತೆಲ್ಲ ಕೆಲವು ಸಲ ಅಂಥದ್ದು ವಸ್ತುಗಳು ತುಂಬ ಇರುತ್ತೆ, ನಮಗೆ ಮನೆಯಲ್ಲಿ ಬೇಡ ಅಂತ ಇರುತ್ತೆ, ನಮಗೆ ಮನೆಯಲ್ಲಿ ಜಾಸ್ತಿ ಆಗುತ್ತೆ, ಇನ್ನೊಬ್ಬನಿಗೆ ಕೊಟ್ಟರೆ ಉಪಯೋಗ ಮಾಡೋದಿಲ್ಲ. ಹೇಳೋ, ನಮ್ಮ ಮನೆಯಲ್ಲಿ ಹಳಬರು ಓದಿದ ಪುಸ್ತಕಗಳುಂಟು, ತುಂಬ ಹಳ್ಳಿ ಮನೆಗಳಲ್ಲಿ ಉಂಟು ಪುಸ್ತಕಗಳುಂಟು, ಶಾಸ್ತ್ರ ಪುಸ್ತಕಗಳುಂಟು. ಜಪ್ಪಯ್ಯ ಅಂದರೂ ನಾವು ಕೊಡುವುದಿಲ್ಲ ಇನ್ನೊಬ್ಬರಿಗೆ, ನಾವು ಓದುವುದಿಲ್ಲ. ಯಾರಾದರೂ ಮಠದ ಸಂಸ್ಥಾನದವರು ಬಂದು ಕೇಳಿದರೂ ಕೊಡುವುದೂ ಇಲ್ಲ. ಅದಕ್ಕೆ ಕೃಷ್ಣ ಅಂದ, ನೀನಂತೂ ಇಟ್ಟುಕೊಳ್ಳು, ಓದುವುದಿಲ್ಲ, ಪಕ್ಕದ ಮನೆಯವರಿಗೆ ಅರ್ಥ ಆಗುವುದಿಲ್ಲ, ಕೊಡು ನನಗೆ, ನಾನು ತಗೊಳ್ತೇನೆ, ನಾನು ಅದನ್ನು ಓದ್ತೇನೆ.
ಇದು ಕೃಷ್ಣ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕೊಟ್ಟ ಪಾಠ. ಗಾಂಧಾರಿಯಲ್ಲಿ ಸಂಗ್ರಹ ಇದೆ, ಇನ್ನೊಬ್ಬರಿಗೆ ಕೊಡಬಾರದು, ಅದು ಶಾಪ. ಇನ್ನೊಬ್ಬರಿಗೆ ಕೊಟ್ಟು ತಾನು ಕಳ್ಕೊಳ್ಳಬಾರದು. ಯಾರಿಗೆ ಶಾಪ ಕೊಟ್ಟರೂ ಕೂಡ ಶಾಪ ತಗೊಂಡವರಿಗೆ ತೊಂದರೆ ಆಗುವುದಿಲ್ಲವೋ, ಶಾಪ ಕೊಟ್ಟವರು ತಮ್ಮ ಗಂಡನಕ್ಕಿಂತ ಕೆಳಗೆ ಬರ್ತಾರೋ, ಆ ರೀತಿಯಲ್ಲಿ ಕೃಷ್ಣ ತಾನು ಶಾಪ ತಗೊಂಡ.